ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೇ ಬಿಭ್ರದ್ಭಿನ್ನ ಸ್ಫಟಿಕರುಚಿರೇ ಪುಂಡರೀಕೇ ನಿಷಣ್ಣಃ ಅಮ್ಲಾನ ಶ್ರೀರಮೃತ ವಿಷದೈರಂಶವಿಪ್ಲಾವಯ ನಮಾಮಾವಿರ್ಭೂಯಾದನಗ ಮಹಿಮಾ ಮಾನಸೇವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಯಾವ ನಿಮಗಾಹ ನಮಸ್ವಾಮಿನ್ನ ರಾಮ ಪ್ರಿಯತಮ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಭಲ ತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜ ವಿಭುಮಾಧ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿದುವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 109ನೆಯ ಪ್ರವಚನವಿದು. ಕೃಷ್ಣ ಧರ್ಮರಾಜನಿಗೆ ಹೇಳುತ್ತಿರುವ ತನ್ನ ಧರ್ಮದ ಬಗ್ಗೆ, ತನ್ನ ಆರಾಧನೆಯ ಬಗ್ಗೆ ಅತ್ಯಂತ ಸೂಕ್ಷ್ಮವಾದ ಕೆಲವು ವಿಚಾರಗಳು, ಅಂದರೆ ಹಿಂದೆ ಅರ್ಜುನನಿಗೆ ಹೇಳಿದ್ದಕ್ಕಿಂತ ಹೆಚ್ಚಿನ ಆರಾಧನೆಯ ಆಯಾಮಗಳು ಇಲ್ಲಿವೆ. ಬೆಳಗಿನ ಜಪಾನುಷ್ಠಾನಾದಿಗಳು ಸ್ವಾಧ್ಯಾಯ ಮುಗಿದ ಬಳಿಕ ತನ್ನನ್ನು ಪೂಜೆ ಮಾಡಬೇಕು, ನನಗಿಷ್ಟವಾದ ಹೂವುಗಳಿಂದ ನನ್ನನ್ನು ಮೆಚ್ಚಿಸಬೇಕು ಅಂತ ಕೃಷ್ಣ ಹೇಳಿದ. ಕೂಡಲೇ ಧರ್ಮರಾಜ ಕೇಳುತ್ತಾನೆ, ದೇವರೇ ನಿನಗೆ ಏನು ಇಷ್ಟವಾದ ಹೂವುಗಳು ಹೇಳಬೇಕಲ್ಲ, ಎಷ್ಟು ಚೆನ್ನಾಗಿದೆ ಅಲ್ಲ. ಅದೇ ಅರ್ಜುನನಿಗೆ ಹೇಳುವಾಗ ನನ್ನನ್ನೇನು ಪ್ರೀತಿಸಲು ಮೆಚ್ಚಿಸಲು ಕಷ್ಟ ಏನಿಲ್ಲ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮಿ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಬರದಂ ಅಶ್ನಾನಿ ಪ್ರಯತಾತ್ಮನಃ. ನನ್ನ ಮೇಲಿನ ಭರವಸೆಯಿಂದ, ಪ್ರೀತಿ ವಿಶೇಷದಿಂದ ಅರಿತು ನನ್ನನ್ನು ಪೂಜಿಸುವ ಮಂದಿ ನನಗೇನು ಕೊಟ್ಟರು ಇಷ್ಟ ಅಂದ ದೇವರು. ಪತ್ರವನ್ನಾಗಲಿ ಪುಷ್ಪವನ್ನಾಗಲಿ ನನಗಿಷ್ಟದಿಂದ ಕೊಡಲಿ, ಉತ್ತಮ ಮಟ್ಟದಲ್ಲಿ ನೀಡಲಿ ಅಂತ ಹೇಳಿದ್ದ. ಅರ್ಜುನ ಹಾಗೇನು ಕೇಳಲಿಲ್ಲ, ನಿನಗೇನು ಪುಷ್ಪ ಇಷ್ಟ ಎಲ್ಲ ಕೇಳಲಿಕ್ಕೆ ಹೋಗಲಿಲ್ಲ, ಮಾತು ಮುಗಿಯಿತು ಅಲ್ಲಿಗೆ, ಮುಂದೋಯ್ತು. ನಾನು ಸುಲಭ ಸಾಧ್ಯ ಅಂತ ದೇವರು ಹೇಳಿಸಿಕೊಂಡ ಬಗೆ ಅಲ್ಲಿತ್ತು. ಇಲ್ಲಿ ಧರ್ಮರಾಜ ನಿನಗೇನು ಇಷ್ಟದ ಪುಷ್ಪ ಅಂತ ಕೇಳುತ್ತಾ ಇದ್ದಾನೆ. ನೋಡಿ ಗೀತೆಯಲ್ಲಿ, ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳಿದ ಮಾತಿನಲ್ಲಿ ಪತ್ರ ಪುಷ್ಪ ಫಲ ತೋಯ ಕೊಡು ಅಂತ ಹೇಳಿದ್ದು ಕಾಣತ್ತೆ, ರಿಸ್ಟ್ರಿಕ್ಷನ್ ಇಲ್ಲ. ಹಾಗಾಗಿ ಏನು ಏನು ಅಂತ ಹೇಳದೇ ಇರೋದ್ರಿಂದ ಏನು ಕೊಟ್ಟರು ತೊಂದರೆ ಇಲ್ಲ ಅಂತ ಹೇಳಿಕೊಂಡು ಜನ ಅರ್ಥ ಮಾಡಿಕೊಂಡ್ರು. ಗೀತೆ ಈಗಾಗಲೇ ಒಂದು 100-200 ಭಾಷೆಯಲ್ಲಿ ಹೊರಟು ಬಂದಿದೆ. ಹಾಗಾಗಿ ಅದರ ಮೇಲೆ ಕೆಲವು ವ್ಯಾಖ್ಯಾನಗಳು, ಟೀಕೆಗಳು, ಟಿಪ್ಪಣಿಗಳು ಬಂದಿವೆ. ಇದನ್ನು ಇಟ್ಟುಕೊಂಡು ಎಷ್ಟೋ ಜನ ಹೇಳಿದ್ದುಂಟು. ಇಲ್ಲಿ ದೇವರು ನೋಡುವುದು ಭಾವವನ್ನು ಹೊರತು ಸ್ವತ್ವನ್ನಲ್ಲ, ಅದು ನೀವು ಏನು ಕೊಟ್ಟರು ತಗೊಳ್ತಾನೆ ಅಂತ ಹೇಳಿಬಿಟ್ಟು, ಏನು ಕೊಟ್ಟರು ತಗೊಳ್ತಾನೆ ಅಂತ ಹೇಳಿಬಿಟ್ಟಿದ್ದಾರೆ. ಹೇಗೆ ಕೊಟ್ಟರು ಅಂದ್ರೆ ಅತ್ಯಂತ ಪ್ರೀತಿ ಬೇಕು. ಇಲ್ಲಿ ದೇವರು ಅಂಡರ್ಲೈನ್ ಮಾಡಿದ್ದು ಭಕ್ತಿಗೆ ಅಂತ, ಆದರೆ ದೇವರಲ್ಲಿ ಪ್ರಯಚ್ಛತಿ ಅನ್ನುವಲ್ಲಿ ಅಂಡರ್ಲೈನ್ ಮಾಡಿದ್ ಕಾಣಲಿಲ್ಲ ಇವರಿಗೆ. ಪ್ರಾಂತ ಒಂದಿದೆ ಅಂತ, ಒಳ್ಳೆಯ ರೀತಿಯಿಂದ ಕೊಡಬೇಕು ಹೇಳಿದ್ದನ್ನು ಇಟ್ಟುಕೊಂಡಿದ್ದಾನೆ ಹೇಳಲಿಲ್ಲ. ಹಾಗಾಗಿ ಆಚಾರ್ಯ ಮಧ್ವರು ಗೀತೆಯ ಬಗ್ಗೆ ಮಾತಾಡಿದಾಗ ಹೇಳಿಬಿಟ್ಟಿದ್ದಾರೆ ಅವರು, ನತ್ತು ಅವಿಹಿತಂ ಪತ್ರಾದಿ ಅಂತ ಒಂದೇ ಸಣ್ಣ ಮಾತಿನಲ್ಲಿ. ಶಾಸ್ತ್ರದಲ್ಲಿ ಹೇಳದೇ ಇದ್ದದ್ದನ್ನೆಲ್ಲ ಕೊಡ್ಲಿಕ್ಕೆ ಹೋಗ್ಬೇಡಿ, ಹೇಗೆ ಪ್ರಾ ಉಂಟಲ್ಲಿ ಎನ್ನುವ ನೆಲೆಯಲ್ಲಿ ಚೆನ್ನಾಗಿ ಕೊಟ್ಟರೆ ಅಂತ ಕೃಷ್ಣ ಹೇಳಿದ್ದಾನೆ. ಕೊಟ್ಟರೆ ಅಂತ ಮಾತ್ರ ಹೇಳಿಲ್ಲ, ಚಂದವಾಗಿ ಕೊಟ್ಟರೆ ಅಂತ ಹೇಳಿಬಿಟ್ಟಿದ್ದಾನೆ. ಚೆನ್ನಾದ್ದನ್ನು ಕೊಟ್ಟರೆ ಹೇಳಿದ್ದಾನೆ, ಒಳ್ಳೆಯದನ್ನು ಇಟ್ಟುಕೊಂಡಿದ್ದಾನೆ ಅವನು, ಉತ್ತಮ ಗುಣಮಟ್ಟದ್ದನ್ನೆಲ್ಲ ಹೇಳಿಕೊಂಡಿದ್ದ, ನನಗೆ ಇಷ್ಟವಾದದ್ದನ್ನು ಎನ್ನುವುದನ್ನು ಗೋಪ್ಯವಾಗಿ ತೋರಿಸಿದ್ದಾನಲ್ಲಿ. ಆದ್ರಿಂದ ಆಚಾರ್ಯರು ಶಾಸ್ತ್ರದಲ್ಲಿ ಹೇಳದ್ದನ್ನು ಕೊಡಬೇಡಿ, ಯಾಕೆಂದ್ರೆ ಶಾಸ್ತ್ರದಲ್ಲಿ ಹೇಳದ್ದನ್ನು ಕೃಷ್ಣ ಇಷ್ಟಪಡುವುದಿಲ್ಲ ಅಂತ, ಯಾಕೆ ಕೃಷ್ಣನೇ ಶಾಸ್ತ್ರವನ್ನು ಮಾಡಿದವನು ಅಂತ. ಇಷ್ಟೆಲ್ಲ ರಹಸ್ಯವನ್ನಲ್ಲಿ ಕೊಟ್ಟಿದ್ದಾರೆ. ಅದು ಕೆಲವರಿಗೆ ಅಧಿಕ ಪ್ರಸಂಗ ಕಂಡಿದೆ, ಕೃಷ್ಣ ಏನು ಎಲ್ಲ ಕೂಡಿ ಹೇಳಿದ, ಆಚಾರ್ಯ ಮಧ್ವರೇನು ಅದಿಷ್ಟು ಬಿಟ್ಟು ಅಂತ ಶುರು ಮಾಡಿದ್ರು ಅಂತ. ನೋಡಿ ಕೃಷ್ಣ ನಿರಾಳನಾಗಿದ್ದ, ಇವರೇ ಅವನನ್ನು ಕಟ್ಟಿ ಹಾಕಿಕೊಂಡ್ರು ಮಧ್ಯೆಯಲ್ಲಿ, ಚೌಕಟ್ಟಾಗ್ತಾರೆ ಅಂತ. ಈಗ ಮಾತಾಡಿ, ಕೃಷ್ಣ ಅರ್ಜುನನಲ್ಲಿ ಮಾತ್ರ ಹೇಳಿದ್ದಲ್ಲ ಪೂಜೆ ತನ್ನ ಬಗ್ಗೆ ಮಾತನ್ನು, ಧರ್ಮರಾಜನಿಗೂ ಹೇಳಿದ್ದಾನೆ, ಉತ್ತಮನಿಗೂ ಹೇಳುತ್ತಾನೆ.
ಉದ್ಧವನಲ್ಲಿ ಹೇಳುವಾಗಲೂ ಈ ಕೆರೆ ಬಂದಿದೆ, ಪತ್ರಂ ಪುಷ್ಪಂ ಬಲಂ ತ್ವಯಂ ಇರ್ಲಿ, ಅದಲ್ಲ ಇನ್ನೊಂದು ಕಡೆಯೂ ಬಂದಿದೆ ಅದು. ಅದು ಕುಚೇಲನ ಉಪಾಖ್ಯಾನದಲ್ಲಿ ಬರುತ್ತೆ ಮಾತು, ಏನ್ ಕೊಟ್ರು ನನಗಿಷ್ಟ ಅಂತ. ಇಲ್ಲಿ ಧರ್ಮರಾಜ ಹೇಳ್ತಾನೆ ನಿನಗೇನಿಷ್ಟ ಅಂತ. ಇಲ್ಲಿ ಪತ್ರಂ ಪುಷ್ಪಂ ಎನ್ನುವುದಕ್ಕೆ ವ್ಯಾಖ್ಯಾನ ಕೃಷ್ಣನ ಹೇಳ್ತಾನೆ, ನನ್ನ ಇಷ್ಟವಾದ ಹೂಗಳಿಂದ ಮೆಚ್ಚಿಸಬೇಕು ಅಂತ ಹೇಳಿದ್ದಕ್ಕೆ ಧರ್ಮರಾಜ ನಿನ್ನ ಇಷ್ಟ ಪುಷ್ಪಗಳು ಯಾವುದು ಅಂತ ಕೇಳಿಕೊಂಡ. ಈಗ ಪಟ್ಟಿ ಮಾಡಿ, ಪತ್ರಂ ಪುಷ್ಪಂ ಬಲಂ ತ್ವಯಂ ಎನ್ನುವುದಕ್ಕೆ ಈಗ ಹೇಳದೇ ಇದ್ದದ್ದು ಕೊಡಬೇಡಿ ಹೇಳಿದ್ದು ಯಾಕೆ ಅನ್ನೋದು ಗೊತ್ತಾಗುತ್ತೆ. ನಾವು ಮುಂದೆ ಹೋಗಲಿಲ್ಲ, ಮಧ್ವಾಚಾರ್ಯ ಹೇಳದೇ ಇದ್ದದ್ದು ಬೇಡ ಅಂತ ಹೇಳಿದ್ರಷ್ಟೇ. ಯಾರು ಹೇಳದೇ ಇದ್ದದ್ದು, ಎಲ್ಲಿ ಹೇಳದೇ ಇದ್ದದ್ದು, ಹೇಗೆ ಹೇಳದೇ ಇದ್ದದ್ದು, ಎಷ್ಟು ಹೇಳದೇ ಇದ್ದದ್ದು, ನಾವು ವಿಮರ್ಶೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಿಜವಾಗಿ ಹೇಳದೇ ಇದ್ದದ್ದು ಹೇಳಿದ ಯಾರು? ಕೃಷ್ಣನೇ ಹೇಳದೇ ಇದ್ದದ್ದು. ನತ್ತು ಅವಿಹಿತಂ ಅಂದ್ರೆ ಕೃಷ್ಣನೇ ಹೇಳದೆ ಉಳಿದಷ್ಟು ಉಳಿಸಿದ್ದು ಅಂತ. ಹಾಗೆ ವಿ ಅಂದ್ರೆ ಯಾರು? ವಿಷ್ಣು ಅಲ್ವ? ಈಗ ವೈಷ್ಣವ ಧರ್ಮ ಪರ್ವದಲ್ಲಿ ಇದ್ದೇವಲ್ಲ ನಾವು, ವಿಷ್ಣು ಅಂದ್ರೆ ಕೃಷ್ಣನೇ ಅಲ್ವಾ? ಅದು ಹೇಳಿಕೊಂಡಾಗಿದೆ ಎಷ್ಟೋ ಬಾರಿ. ಆದ್ರಿಂದ ಇದು ಕೃಷ್ಣ ಧರ್ಮ, ಕೃಷ್ಣ ಮೆಚ್ಚುವ, ಕೃಷ್ಣ ಹೇಳುವ, ಕೃಷ್ಣನದ್ದೇ ಆರಾಧನೆಯಲ್ಲಿ ಬರುವ ಧರ್ಮ ಇದು ಕೃಷ್ಣ ಧರ್ಮ. ಆದ್ರೆ ಕೃಷ್ಣ ಧರ್ಮಕ್ಕೆ ವಿಷ್ಣು ಧರ್ಮ ಅಂತ ಹೇಳಿಬಿಟ್ಟಿದ್ದಾರೆ, ವೈಷ್ಣವ ಧರ್ಮ ಅಂತ ಹೆಸರಿಟ್ಟಿದ್ದಾರೆ. ಹಾಗಾಗಿ ವಿಹಿತ ಅಂದ್ರೆ ವಿಷ್ಣು ಹಿತ, ಅವಿಹಿತ ಅಂದ್ರೆ ಅವಿಷ್ಣು ಹಿತ ಅಂತ. ವಿಷ್ಣು ಹೇಳದೇ ಇದ್ದದ್ದು ವಿಷ್ಣು ವಿಷ್ಣು ಅಹಿತ ಅಂತ ಅರ್ಥ. ಕೃಷ್ಣನಿಗೆ ಇಷ್ಟ ಅಲ್ಲದ್ದು ಅಂತ ನೋಡಿ. ಈಗ ಎಷ್ಟು ಚೆನ್ನಾಗಿದೆ ಅಲ್ಲ ಆಚಾರ್ಯ ಮಧ್ವರ ಪದ, ಎಷ್ಟು ಸುಂದರವಾಗಿ ಉಂಟಲ್ಲ. ಈಗ ನತ್ತು ಅವಿಹಿತಂ ಅಂದಾಗ ಕೃಷ್ಣ ಹೇಳದೇ ಇದ್ದದ್ದು ಅಂತ ಹೇಳಿಬಿಟ್ರು. ಕೃಷ್ಣ ಎಲ್ಲಿ ಹೇಳಿದ್ದಾನೆ? ಕೃಷ್ಣ ಧರ್ಮರಾಜನೇ ಹೇಳಿದ್ದಾನೆ. ಯಾವಾಗ ಹೇಳಿದ್ದಾನೆ? ಯುದ್ಧ ಮುಗಿದ ಬಳಿಕ ಹೇಳಿದ್ದ. ನಮಗೆ ನೋಡಿಕೊಳ್ಳಿಕ್ಕೆ ವಾಕ್ಯ ಉಂಟು, ಆಚೀಚೆ ನೋಡಿಕೊಳ್ಳಿಕ್ಕೆ ಉಂಟು, ಒಬ್ಬನೇ ಮಾತನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗುತ್ತೆ. ಆಗ ಆಗ ಈಗ ಈಗ ಅಂತ ಅರ್ಥ ಅಲ್ಲ, ಯಾವಾಗಲೂ ಒಂದೇ ವಾಕ್ಯ. ಹಾಗೆ ಕೃಷ್ಣ ಹೇಳಿಕೊಂಡ ಬಹಳ ಚೆನ್ನಾಗಿ, ನನಗೆ ತುಂಬಾ ಇಷ್ಟವಾದ ಕೆಲವು ಹೂಗಳು ಹೀಗಿವೆ ಅಂತ ಹೇಳುತ್ತ. ಇವತ್ತು ಆ ಹೆಸರಿನಲ್ಲಿ ನಮಗೆ ಸಿಗದಿರಬಹುದು, ಆದ್ರೆ ಅದಕ್ಕೆ ಇವತ್ತಿನ ಕನ್ನಡದ ಅಥವಾ ಇತರ ಭಾಷೆ ಹೆಸರುಗಳು ನಮಗೆ ಅರ್ಥ ಆಗದೆ ಹೋಗಬಹುದು. ಪ್ರಾದೇಶಿಕವಾಗಿ ಒಂದೊಂದಕ್ಕೆ ಒಂದೊಂದು ರೀತಿ ಕರೀತಾರೆ. ಈಗ ಎಂತ ಗಂಟೆ ಹೂ ಅಂತ ಹೇಳ್ತಾರೆ. ಎಂತ ಗಂಟೆ ಹೂ? ಯಾವನವನಿ ಗಂಟೆ? ಜಾಗಟೆ ಅಂತೆ ಗಂಟೆಯ, ಘಂಟಾಮಣಿ ಅಂತೆ ಗಂಟೆಯ, ಗಡಿಯಾರದಂತೆ ಗಂಟೆಯ? ಹಾಗಾದ್ರೆ ಒಟ್ಟು ಆಕಾರ ನೋಡಿಕೊಂಡು ಗಂಟೆ ಹೂ ಹೇಳಿಬಿಟ್ಟು ಅನ್ನೊಂದು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಗಂಟೆ ಹೂಗಳನ್ನು ನೋಡ್ಲಿಕ್ಕೆ ಬರ್ತವೆ. ಹಾಗಾಗಿ ಯಾವ ಹೆಸರಿನ ಯಾವ ಪುಷ್ಪ ಯಾವುದು ಎನ್ನುವುದು ಬಹಳ ಕಷ್ಟ ಇದೆ ನೋಡಿಕೊಳ್ಳಿಕ್ಕೆ. ಆದ್ರೂ ಏನಲ್ಲಿ ಸುಲಭವಾದ ಅರ್ಥ ಮಾಡಿಕೊಳ್ಳಿ. ಕುಮುದಂ ಕರವೀರಂಚ ಚಣಕಂ ಚಂಪಕಂತತ, ಕೃಷ್ಣ ಹೇಳ್ತಾನೆ ಇದು ಆಗ್ತದೆ ಅಂತ. ಕುಮುದ ಪುಷ್ಪ ನನಗಾಗ್ತದೆ, ಕರವೀರ ಆಗ್ತದೆ ನನಗೆ. ಕರವೀರದಲ್ಲಿ ಮೂರು ಕಲರ್ ಇದೆ, ಬಿಳಿ, ನಸುಗೆಂಪು ಮತ್ತೆ ಹಳದಿ. ಚೆನ್ನಾಗಿದೆ ಹಳದಿ, ಬಿಳಿಯೂ ಚೆನ್ನಾಗಿದೆ, ಆದರೆ ಕೆಂಪು ಮಾತ್ರ ಕೆಂಪಲ್ಲ ಅಷ್ಟೆ, ಆ ಗ್ಯಾರಂಟಿ ಕೆಂಪಂತೂ ಅಲ್ಲ ಅದು. ಹಾಗಾಗಿ ಇದು ಮೂರು ಬಣ್ಣದಿಂದ ನೋಡಲಿಕ್ಕೆ ಬರುತ್ತೆ. ಇದನ್ನು ಕೃಷ್ಣ ಒಪ್ತಾನೆ, ನನಗೆ ಬೇಕು ಅಂತಾನೆ. ಕುಮುದಂ ಕರವೀರಂಚ, ದೇವರಿಗೆ ಕರವೀರದ ಪುಷ್ಪದ ಅರ್ಚನೆ, ಪುಷ್ಪದ ಮಾಲೆ, ಪುಷ್ಪದ ಸೇವೆ ಬೇಕು. ಚಣಕಂ, ಚಣಕ ಅಂದ್ರೆ ಕಡಲೆ ಅಂತ ಅರ್ಥ, ಅದು ಕಡಲೆ ಅಂತ ಹೂವೆ ಯಾವುದು. ಚಂಪಕಂ, ಚಂಪಕ ಗೊತ್ತು ಸಂಪಿಗೆ, ಅದು ಕೃಷ್ಣನಿಗೆ ಇಷ್ಟ. ಮಲ್ಲಿಕಾ, ಜಾತಿ ಪುಷ್ಪಂಚ ನಂದಿ ಆವರ್ಚಂತ ನಂದಿಕಂ ಅಂತಾನೆ. ಮಲ್ಲಿಗೆ ಆಗ್ತದೆ ಅಂದ, ಜಾಶಿ ಆಗ್ತದೆ ಅಂದ, ಬೇಕು ಅಂತಾನೆ. ಮತ್ತೆ ನಂದಿ ಬಟ್ಟಲು ಹೇಳುತ್ತಾನೆ, ಮತ್ತೆ ನಂದಿಕಾ ಅಂತ ಹೇಳ್ತಾನೆ. ಅದು ಯಾವ, ಅದು ಸಣ್ಣ ನಂದಿ ಇರಬಹುದು. ನಂದಿಯ ನಂದಿ ಬಟ್ಟಲಲ್ಲಿ ವೆರೈಟಿ ಅನ್ನು ನಂದಿಕ ನಂದಿ ಅಂತದ್ದು ಅನ್ನೋ ನೆಲೆಯಲ್ಲಿ ಮಾತಾಡಿ ಇರಬಹುದು. ಅದು ಈಶದ್ ನಂದಿಕ ಅಂತ ಆಡಿ ಹೇಳಿ, ಸಣ್ಣ ನಂದಿ ಬಟ್ಟಲು, ದೊಡ್ಡ ನಂದಿ ಬಟ್ಟಲು, ಸಣ್ಣ ನಂದಿ ಬಟ್ಟಲು. ಈಶದರ್ಥೆ ಕಪ್ರತ್ಯಯ ಅಂತ ಇರುವುದರಿಂದ, ಬಾಲ ಅಂದ್ರೆ ಹುಡುಗ, ಬಾಲಕ ಅಂದ್ರೆ ಇನ್ನು ಚಿಕ್ಕ ಹುಡುಗ ಅಂತ ಅರ್ಥ ಅಲ್ವಾ. ಹಾಗೆ ನಂದ್ಯಾವರ್ತ ನಂದಿಕ, ನಂದಿ ಬಟ್ಟಲಲ್ಲಿ ಒಂದು ಸ್ವಲ್ಪ ಸಣ್ಣದು ಅಥವಾ ಕೆಲವೇ ಹೆಸಳುಳ್ಳದ್ದು. ತುಂಬಾ ಹೆಸಳಿದ್ದದ್ದು ನಂದ್ಯಾವರ್ತ, ಆವರ್ತ ನಂದಿತ್ತು, ಅದರಲ್ಲಿ ತುಂಬಾ ಹೆಸಳುಗಳಿವೆ, ಪರಿವರ್ತಗಳಿವೆ. ಇದರಲ್ಲಿ ಆವರ್ತವೇ ಇಲ್ಲ, ಖಾಲಿ. ಹೀಗೆ ಎರಡು ಅರ್ಥದಲ್ಲಿಯೂ ನಾನು ಅದಕ್ಕೆ ಹೇಳಿದ್ದು, ನಾನು ನೀವು ಅರ್ಥ ಮಾಡಿಕೊಂಡಾಗಿ ಉಂಟು. ಕುಂದ ಮಂದಾರ ನಂದ್ಯಾ ವರ್ತ ಮೋದಾಂದ ಧಾನ ಅಂತ ಹೇಳಿಕೊಂಡು ಆನಂದದ ಪ್ರಕ್ರಿಯೆಗಳನ್ನು ಹೇಳುವಲ್ಲಿ ಒಳ್ಳೆಯ ಲೋಕದ ಬಹಳ ಅದ್ಭುತವಾದ ಹೂವಿನ ಪರಿಮಳದ ಕಥೆಗಳನ್ನೆಲ್ಲ ಹೇಳಿದರು. ಹಾಗೆ ಇದು ಕೃಷ್ಣನ ಇಷ್ಟವಾದದ್ದು. ಇನ್ನು ಪಲಾಶ ಪುಷ್ಪವತ್ರಾಣಿ, ಪಲಾಶ ಮುತ್ತುಗ, ಅದರದ್ದು ಪುಷ್ಪ ಹೇಳಿದರೆ ಯಾವಾಗ ಆಗತ್ತೆ ಪುಷ್ಪ? ಬಹಳ ರೈರು, ಅದು ಚೆನ್ನಾಗಿರುತ್ತೆ. ಅದು ಇನ್ನೊಂದು ರೀತಿಯ ಕೆಂಪಿದೆ, ಅದು ಕೇಸರಿ ಕೆಂಪಿದೆ ಇರಲಿ, ಅದರ ಪತ್ರೆ ಆಗ್ತದೆ ಅಂತಾನೆ ದೇವರು. ನೋಡಿ, ಪಲಾಶ ಪತ್ರ ಪುಷ್ಪಾಣಿ, ಅದರ ಪತ್ರವನ್ನೇ ಹಾಕಿ, ಪುಷ್ಪ ಯಾವಾಗ ಆಗುವುದಿಲ್ಲ ಅದು.
ಹಾಗಾಗಿ ಪತ್ರವನ್ನು ನನಗೆ ಕೊಡಿ ಅಂತಾನೆ ದೇವರು. ದೊಡ್ಡ ಎಲೆ ಇರುತ್ತೆ, ಕೆಲವೊಮ್ಮೆ ಸಣ್ಣದು ಬರುತ್ತೆ, ಅದ್ರ ಬಹಳ ಚೆನ್ನಾಗಿರುತ್ತೆ, ಬಿಲ್ವದ ಹಾಗೆ ಕಾಣುತ್ತೆ, ಉರುಟು ರೂಟು ಎಲೆಗಳು. ಅದೇ ಪರಾಶ ಪತ್ರದಲ್ಲಿ ಊಟ ಮಾಡಿದ್ರೆ ದೊಡ್ಡ ಯಾಗ ಮಾಡಿದ ಫಲ ಬರುತ್ತೆ ಅಂತ ಇರುತ್ತೆ. ಪತ್ರಾವಳಿ ಹಿಂದಿನ ಕಾಲದಲ್ಲಿ ಅದುವೇ ಇತ್ತು. ಈಗ ಯಾವ್ಯಾವುದರೂ ಎಲೆಗಳನ್ನು ಕುತ್ತಾರೆ ಬಿಡಿ. ಹಾಗಾಗಿ ಪಲಾಶ ಪತ್ರ ಪುಷ್ಪಾಣಿ ದೂರ್ವಾ ಗರಿಕೆ ಭೃಂಗಗಮೇವಚ ಭೃಂಗರಾಶ ವನಮಾಲಾಶ. ಅದು ಯಾವುದು ವನಮಾಲೆ ಗೊತ್ತಿಲ್ಲ, ಅಂದ್ರೆ ಕಾಡಿನಲ್ಲಿ ಆಗುವ ಹೂವಿನ ರಾಶಿ ಇರಬಹುದು ಏನು ಹೇಳಿದ. ಇಷ್ಟೆಲ್ಲ ರಾಜೇಂದ್ರ ಮತ್ಪ್ರಿಯಾಣಿ ವಿಶೇಷತಃ ಇದೆಲ್ಲ ನನಗೆ ಹೆಚ್ಚಿನ ಆಸ್ತೆ ಒಳ್ಳ ಇನ್ನು ಹೇಳುತ್ತಾನೆ ಜನರಲ್ಲಿ. ಇದು ಹೆಚ್ಚು ಅಂದ, ಜಾಸ್ತಿ ಇದರ ಮೇಲೆ ನನಗೆ ಮಮತೆ ಇದೆ ಅಂತ ಇದನ್ನು ನಾವು ಆದಷ್ಟು ಒಟ್ಟು ಮಾಡಿಕೊಂಡು ಕೊಡ್ಲಿಕ್ಕೆ ಬರುತ್ತೆ ದೇವರಿಗೆ. ಮತ್ತೆ ಹೇಳುತ್ತಾನೆ ದೇವರು, ಅರ್ಕಪುಷ್ಪಾಣಿ ವರ್ಜ್ಯಾನಿ ಅಂದ, ನನಗೆ ಎಕ್ಕಂಬಲೆ ಪುಷ್ಪ ಆಗುವುದಿಲ್ಲ ಅಂತ ಹೇಳಿಬಿಟ್ಟ. ನೋಡಿ, ಸೂರ್ಯಮಂಡಲ ಮಧ್ಯವರ್ತಿ ಇದ್ದಾನೆ, ಸೂರ್ಯನ ಇಷ್ಟವಾದ ಅರ್ಕ ಆಗುವುದಿಲ್ಲ ಅವನಿಗೆ. ಅಂದ್ರೆ ಅದರಲ್ಲಿ ಕೆಲವು ಯಾವುದೋ ಒಂದು ರಸ ಇರುತ್ತೆ, ಇನ್ಯಾವುದೋ ಒಂದು ವ್ಯವಸ್ಥೆ ಇರುತ್ತೆ. ದೇವರು ಹೇಳ್ತಾರೆ ನನಗೆ ಅದು ಆಗುದಿಲ್ಲ ಅಂತ. ಅರ್ಕ ಪುಷ್ಪಾಣಿ ವರ್ಜ್ಯಾನಿ, ಮತ್ತೆ ಅರ್ಕಪತ್ರ ಸ್ಥಿತಾನಿಚ, ಮತ್ತೆ ಎಕ್ಕಂಬಲದ ಎಲೆ ಮೇಲಿಟ್ಟು ತರಬಾರ್ದು ನನಗೆ, ಅದು ಆಗುದಿಲ್ಲ ಅಂದ. ಆದ್ರೆ ಎಲೆ ಮೇಲಿಟ್ಟರು ನನಗಾಗುವುದಿಲ್ಲ, ಅದ್ರಲ್ಲಿ ಒಂಥರ ಪೌಡರ್ ಇರ್ತದೆ ಆ ಎಲೆಯಲ್ಲಿ ಬಿಳಿ ಬಿಳಿ, ನನಗೆ ಅರ್ಕ ಪುಷ್ಪ ಇಷ್ಟ ಇಲ್ಲ ಹೇಳಿಬಿಟ್ಟೆ ನೋಡಿ. ಬಹಳ ಚೆನ್ನಾಗಿ, ಅದು ಯಾಕೆ ಅಂದ್ರೆ ಶಿವನಿಷ್ಟ ಅಂತ ಹೇಳಿಕೊಳ್ಳುತ್ತಾನೆ. ಒಂದು ರುಂಡ ಮೇಲೆ ಹಾಕೊಳ್ಳಿಕ್ಕೆ ಇಷ್ಟ ಆಗ್ತದೆ, ನನಗೆ ರುಂಡು ರುಂಡದಾಗಿ ಕಾಣುತ್ತೆ, ರೌಂಡ್ ರೌಂಡ್ ಇರುತ್ತೆ ಅಂತ. ಹಾಗಾಗಿ ಅದರ ಮೊದಲಲ್ಲಿ ಗಮ್ಮತ್ ಮಾಡಿ ನನಗೆ ಅದು ಬೇಡ ಅಂತ ಹೇಳಿಬಿಟ್ಟ. ಮತ್ತೆ ನನಗೆ ಸರ್ವೇಶಾಮಪಿ ಪುಷ್ಪಾಣಂ ಸಹಸ್ರ ಗುಣಂ ಉತ್ಪಲಂ, ನನಗೆ ಎಲ್ಲಾ ಪುಷ್ಪಗಳಿಗಿಂತಲೂ ಒಂದು ಸಾವಿರ ಪಾಲು ತೂಕ ಹೆಚ್ಚು ಯಾವುದರಲ್ಲಿ ಕೇಳಿದ್ರೆ, ನೈದಿಲೆಯಲ್ಲಿ ಅಂತ ಹೇಳಿದ. ಆಯ್ತಲ್ಲ, ಇದು ನಾವು ನೀರಿನ ಮಡುವಿಗೆ ಕೈ ಹಾಕಬೇಕಾಗ್ತದೆ, ಅದು ಕೆಸರು ತುಂಬಿರುತ್ತದೆ, ಕೈ ಹಾಕಿದ್ರೆ ಕಾಲಿಡಿತದೆ, ಸ್ವಲ್ಪ ಕಷ್ಟ ಇದೆ. ಅದಕ್ಕಿಂತ ಮಿಗಿಲು ತಸ್ಮಾತ್ ಪದ್ಮಂ, ನನಗೆ ಅದಕ್ಕಿಂತ ಜಾಸ್ತಿ ಚಂದ ನನಗೆ ಇಷ್ಟ ಪದ್ಮ ಅಂದ. ಕನ್ನೈದಿಲೆಗಿಂತ ನೈದಿಲೆ ಅಂದ್ರೆ ಅದರ ಹೆಸರು ಚೂಪ್ ಇರುತ್ತದೆ, ಪದ್ಮದ ಹೆಸರು ಅಗಾಲವಾಗಿ ಬಂದು ಡೂಮಾಗಿ ಬಂದು ಚೂಪಾಗ್ತದೆ, ಹಾರ್ಡ್ ಶೇಪ್ ಇದ್ರದ್ದು ಪದ್ಮದ ಹೆಸರು. ಪೂರ ಅಲ್ಲ, ಅದರಲ್ಲಿ ಸ್ವಲ್ಪ ಅಗಲದಲ್ಲಿ, ಸ್ವಲ್ಪ ಅಗಲದಲ್ಲಿ ಬಂದರೆ ಪದ್ಮದ ಹೆಸರು, ಬರೇ ಬೆರಳಿನಷ್ಟು ಸಂಪೂರ್ಣವಾಗಿ ಬಂದರೆ ಅದು ನೈದಿಲೆ. ಅದಕ್ಕಿಂತಲೂ ಪದ್ಮತ್ತು ಶತಪತ್ರಕ, ಆ ಪದ್ಮಕ್ಕಿಂತಲೂ ನನಗೆ ನೂರು ಎಸಳಿನ ಪದ್ಮ ಉಂಟಲ್ಲ ನೋಡಿ, ನೂರು ಎಸಳಿನದ್ದು, ಅದರಲ್ಲಿ ಸಣ್ಣ 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 ಎಸಳಿ ಇರ್ತದೆ ನೂರು ಎಸಳಿನದ್ದಾದ್ರೆ. ಈಗ ಅದರ ಎಸಳುಗಳು ಸ್ವಲ್ಪ ಡುಮ್ 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 ಇರ್ತದೆ, ದಪ್ಪ ದಪ್ಪನೆ ಇರ್ತದೆ. ಅದಕ್ಕೂ ತಸ್ಮಾತ್ ಸಹಸ್ರ ಪತ್ರ, ಇದಕ್ಕೂ ನನಗೆ ತುಂಬಾ ಇಷ್ಟ ಅಂದ್ರೆ ಸಾವಿರ ಎಸಳಿನ ಪದ್ಮ ಅಂತಾನೆ. ಅದೇ ಬ್ರಹ್ಮಕಮಲ ಎಲ್ಲ ಕರೆದ ಅದೆಲ್ಲ ಇಲ್ಲಿ ಸಿಗುವುದಿಲ್ಲ. ಸಾವಿರ ನೂರು ಎಸಳಿನದ್ದ ನಾನು ನೋಡಿದ್ದೇನೆ, ಪದ್ಮ ನೂರು ಎಸಳಿನ ಪದ್ಮ, ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದರಲ್ಲಿ ಎರಡು ಮೂರು ಲೇಯರ್, ಅದರಲ್ಲಿ ಕಂಡಾಬಟ್ಟೆ ಲೇಯರ್ಸ್ಗಳು, ಸಣ್ಣ 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 ಒಳಗಿನ ಎಸಳುಗಳು. ಇದಕ್ಕಿಂತಲೂ ಸಾವಿರ ಎಸಳಿನ ಪದ್ಮ ಉಂಟು ಅಂತ ದೇವರು ಹೇಳ್ತಾ ಇದ್ದಾನೆ. ಅದು ನನಗೆ ಇನ್ನೂ ಭಾರಿ ಇಷ್ಟ ಅಂತಾನೆ. ಇದೆಲ್ಲ ಆಗುವುದಿಲ್ಲ ದೇವರಿಗೆ ಹೇಳಿದ್ರೆ, ದೇವರು ಹೇಳ್ತಾನೆ ಇಷ್ಟು ಚೆನ್ನಾಗಿದೆ. ಪುಂಡರೀಕಂ ತತಪ್ಪರಂ, ಈ ಎಲ್ಲ ಪದ್ಮಗಳಿಗಿಂತಲೂ ನನಗೆ ಭಾರಿ ಇಷ್ಟ ಆದದ್ದು ಬಿಳಿ ಕಮಲ ಅಂದ. ಪುಂಡರೀಕ ಅಂದ್ರೆ ಬಿಳಿ ಕಮಲ, ಹೃತ್ಪುಂಡರೀಕಂ, ಅವನ್ ಪುಂಡರೀಕಾಕ್ಷ ಅಲ್ಲ. ಹಾಗಾಗಿ ನನಗೆ ಭಾರಿ ಇಷ್ಟ ಅಂದ್ರೆ ಬಿಳಿಯಾದ ಕಮಲ ನನಗೆ ತುಂಬಾ ಇಷ್ಟ, ಬಹಳ ರೇರ್ ಆಗಿ ಬರ್ತದೆ, ಉಂಟು ಇಲ್ಲೇನಲ್ಲ. ಪುಂಡರೀಕ ಇಷ್ಟ ಅಂದನೆ, ಅದರಲ್ಲೂ ಸಾವಿರ ಹೆಸರುಗಳೆಲ್ಲ ಇರಬಹುದು, ಹುಡುಕ್ಬೇಕಾಗತ್ತೆ. ಇದಕ್ಕೂ ಮಿಗಲ್ ಹೇಳ್ತಾನೆ, ಪುಂಡರೀಕ ಸಹಸ್ರಾತ್ತು ತುಳಸಿ ಗುಣತೋಧಿಕ, ನನಗೆ ಸಾವಿರ ಪುಂಡರೀಕಕ್ಕಿಂತಲೂ ಹೆಚ್ಚಿನ ಇಷ್ಟ ಆದದ್ದು ನನಗೆ ತುಳಸಿ ಅಂತ. ಅದರ ಪುಷ್ಪ, ಅದರ ಭಂಜರಿ, ಅದರ ಗೊಂಚಿಲು ನನಗೆ ಪೂಜೆಗೆ ಬೇಕೇ ಬೇಕು ಅಂತ ಹೇಳ್ತಾನೆ ನೋಡಿ ಎಲ್ಲಿವರೆಗೆ ಬಂದು. ಮತ್ತೆ ಇನ್ನೊಂದು ಗೆರೆ ಇಲ್ಲಿದೆ, ನಿಮ್ಮ ಮುಂದೆ ಇಡುತ್ತೇನೆ. ಆನಂದ ತುಳಸಿ ಬಗ್ಗೆ ಇದು ಮಧ್ಯದಲ್ಲಿ ಒಂದು ಗೆರೆ ಇದೆ. ಈಗ ತುಳಸಿ ಗುಣತೋಧಿಕ ಆಯ್ತು, ಅಲ್ಲಿವರೆಗೆ ಮಾತಾಯ್ತು. ಆನಂದ ಕೃಷ್ಣ ಹೇಳ್ತಾನೆ, ಬಕಪುಷ್ಪಂ ತಸ್ಮಾತ್ ಸೌವರ್ಣಂಚ ತಥೋಧಿಕಂ ಸೌವರ್ಣಾತ್ತು ಪ್ರಸೂನಚ್ಚ ಮತ್ಪ್ರಿಯಂ ನಾಸ್ತಿ ಪಾಂಡವ ಅಂತ. ಇಲ್ಲಿ ಒಂದು ಗೆರೆ ಉಂಟು, ಇದನ್ನು ಮುಟ್ಟಿದ್ದಾರೆ, ಆದ್ರೆ ಇದು ಮಧ್ಯದಲ್ಲಿ ಬರುವುದಿಲ್ಲ ಅಂತ ನನ್ನ ಊಹೆ. ಈ ಗೆರೆ ಇನ್ನು ಪ್ರಾಚೀನ ಪಾಠಗಳ ಬಗ್ಗೆ ಇನ್ನಷ್ಟು ನಾನು ನೋಡ್ಲಿಕ್ಕೆ ಹೊರಡಬೇಕು. ಬಕಪುಷ್ಪ ನನಗೆ ಅದಕ್ಕಿಂತ ಮಿಗಿಲು ಅಂತ. ಯಾವುದಕ್ಕಿಂತ ಮಿಗಿಲು? ಹಿಂದೆ ಹೇಳಿದ ತುಳಸಿಗಿಂತ ಮಿಗಿಲು ಹೇಳುದ ಅರ್ಥ ಇಟ್ಟುಕೊಳ್ಳುವ. ಬಕ ಅಂದ್ರೆ ಇದು ಬಕುಲ ಅಂತ ಹೇಳಿ ವಾದಿರಾಜರು ಅರ್ಥ ಬರೀತಾರೆ. ಬಕುಳ ಅಂದ್ರೆ ರಂಜೆ, ರಂಜೆ ಪುಷ್ಪ ನನಗೆ ಇದಕ್ಕಿಂತ ಮಿಗಿಲು ಅಂದ. ರಂಜೆಗೆ ಬಹಳ ದಿನದ ಬಾಳಿಕೆ ಉಂಟು, ಮತ್ತೆ ರಂಜೆಗೇನು ಕಮ್ಮಿ ಅಲ್ಲ, ಯಾವತ್ತು ತಂದ್ರೂ ಯಾವತ್ತು ಕೊಡ್ಲಿಕ್ಕೆ ಬರುತ್ತೆ. ಸುಮಾರು ದಿನದ ಬಾಳಿಕೆಯ ಬಗ್ಗೆ ರಂಜೆಯ ಮಾತುಗಳು ಕಾಣ್ತಾವೆ ಕೇಳುತ್ತವೆ.
ಆದ್ರೆ ಇಲ್ಲಿ ಕೃಷ್ಣ ಹೇಳ್ತಾನೆ ನನಗೆ ರಂಜಪುಷ್ಪ ಭಾರಿ ಇಷ್ಟ ಅಂದ. ಯಾವುದ್ರಿಂದ ಹಿಂದಿನ ಗೆರೆಯಲ್ಲಿ ಬರಬೇಕು. ಹಿಂದಿನ ಗೆರೆಯಲ್ಲಿ ತುಳಸಿ ಇದ್ರೆ ತುಳಸಿಗಿಂತ ಆಗುತ್ತೆ. ಹಾಗಾಗಿ ಇದು ಎಲ್ಲಿ ಇನ್ಸರ್ಟ್ ಮಾಡಿದ ಶ್ಲೋಕ ಅಂತ ನೋಡ್ಬೇಕು ನಾವು. ಎಲ್ಲೋ ಮೊದಲು ಹೇಳಿಕೊಂಡದ್ದಿರಬಹುದು, ಎಲ್ಲಿಯೋ ಬೇರೆ ಕಡೆದಿರಬಹುದು. ತುಳಸಿಗಿಂತ ಮಿಗಿಲಾಗುವುದು ಕಷ್ಟ. ಯಾಕೆಂದ್ರೆ ಮುಂದಿನ ಶ್ಲೋಕ ಮಾತಾಡ್ತೇನೆ. ಈಗ ಬಕಪುಷ್ಪ ಆಯ್ತಲ್ಲ, ಬಕಪುಷ್ಪ ಅವರು ಹೇಳಿದಾಗೆ ಬಕುಳವೇ ಆದ್ರೆ ರಂಜಿ, ಅದಲ್ಲ ಆದ್ರೆ ಗೊತ್ತಿಲ್ಲ ಬಕಪುಷ್ಪ ಯಾವುದು ಅಂತ. ಅದಕ್ಕೂ ಮಿಗಿಲು ಸೌವರ್ಣಂ ಅಂತಾನೆ. ಸೌವರ್ಣ ಅಂದ್ರೆ ಎಂದದ್ದು? ಸೌವರ್ಣ ಅಂದ್ರೆ ಬಂಗಾರದ್ದು ಅಂತ ಅರ್ಥ ಹೇಳುದಾದ್ರೆ, ಸುವರ್ಣಕೃತ ಅಂತ. ಅಲ್ಲ ಆದ್ರೆ ಬಾರಿ ಚಂದದ್ದು ಅಂತ ಇನ್ನೊಂದು ಅರ್ಥ. ವರ್ಣ ಅಂದ್ರೆ ಕಲರ್ ಅಂತ ಅರ್ಥ. ಸುವರ್ಣ ಅಂದ್ರೆ ಒಳ್ಳೆ ಕಲರ್ ಇದ್ದು, ಒಳ್ಳೆ ಕಲರ್ ಇದ್ದು ಯಾವುದು? ಅದು ಸುವರ್ಣ, ಅದಕ್ಕೆ ಹೆಸರೇ ಸುವರ್ಣ ಅಂತ. ಸುವರ್ಣ ಅಂತ ಒಂದು ಪುಷ್ಪವನ್ನು ಕರೀತಾರೋ ಗೊತ್ತಿಲ್ಲ. ಅವನು ಹೇಳಿದಾನೆ ನನಗೆ ಸುವರ್ಣಕ್ಕಿಂತ ಸುವರ್ಣ ಅಂತ ಪ್ರಸೂನಾಚ ಅಂತಾನೆ, ಇದು ಹೆಸರು ಅಂತಾನೆ ದೇವರು ಕೃಷ್ಣ ಹೇಳುವಾಗ. ಸುವರ್ಣ ಪ್ರಸೂನ ಅಂತ, ಬಂಗಾರದಲ್ಲಿ ಮಾಡಿದ ಹೂ ಅಲ್ಲ, ಬಂಗಾರದ ಹೂವಿಗೆ ಹೆಸರೇ ಬಂಗಾರ ಅಂತ. ಆಯ್ತಾ, ಸುವರ್ಣ ಅಂತ ಹೆಸರು. ಸುವರ್ಣಾಚ ಪ್ರಸೂನಾಚ, ಈ ಸುವರ್ಣ ಪ್ರಸೂನಕ್ಕಿಂತ ಮತ್ ಪ್ರಿಯಂ ನಾಸ್ತಿ ಪಾಂಡವ ಅಂತ. ಇದಕ್ಕಿಂತ ಮಿಗಿಲಾದ ನನಗೆ ಇಷ್ಟವಾದ ಹೂ ಇಲ್ಲ ಅಂತ. ಆದ್ರೆ ಇದು ಹೂವೇ, ಬಂಗಾರದಲ್ಲಿ ಮಾಡಿದ್ದಲ್ಲ. ಬಂಗಾರದಲ್ಲಿ ಮಾಡಿದ್ದಕ್ಕೆ ಪರಿಮಳ ಇರ್ತದ ರೀ, ಅಥವಾ ಮೃದುತನ ಇರ್ತದ, ಕೋಮಲತೆ ಇರ್ತದ, ನ್ಯಾಚುರಲ್ ಅದು. ಇಲ್ಲಿ ಪುಷ್ಪದ ಬಗ್ಗೆ ಮಾತಾಡ್ತಾ ಬಂದದ್ದಲ್ಲ, ಹಾಗಾಗಿ ಬಂಗಾರದ ಅರ್ಥ ಹೇಳಬೇಡಿ. ಸುವರ್ಣ ಏನೋ ಒಂದು ಪುಷ್ಪವನ್ನು ಹುಡುಕಿ, ಅದು ರಂಜಕಿಂತ ಮಿಗಿಲಾಗಬೇಕು. ಹಾಗಾಗಿ ಇದು ಎಲ್ಲಿಯೋ ಮಧ್ಯದ ಗೆರೆ ಇದು. ಇನ್ನು ಮುಂದಿನ ಗೆರೆ ಏನು ಕೇಳಿದೆ ಕೃಷ್ಣನದ್ದು? ಪುಷ್ಪ ಅಭಾವೇ ತುಳಸ್ಯಾಸ್ತು ಪತ್ರೇನ್ ಮಾಮರ್ಚೇ ಪುನಃ ನೋಡಿ. ಆದ್ರೆ ಇದು ತುಳಸಿ ಗುಣತೋಧಿಕ ಅಂತ ಹೇಳಿದ ನಂತರ ಅಲ್ಲಿಂದ ಮುಂದುವರಿಕೆ ಆಗಿದೆ. ಪುಷ್ಪ ಅಭಾವೇ ತುಳಸ್ಯಾಸ್ತು ಅಂತ, ಪುಷ್ಪವೇ ಇಲ್ಲದಿದ್ರೆ ಯಾವುದು ಸಹ, ನನಗೆ ತುಳಸಿಯೇ ಪ್ರಧಾನ ಅಂತ ಹೇಳ್ತಾನೆ. ತುಳಸಿಯು ಸಹ ನಿಮಗೆ ಅದರಲ್ಲಿಯೂ ಪುಷ್ಪ ಸಿಗದಿದ್ರೆ, ಪುಷ್ಪದ್ದು ಗೊಂಚಲು ಬಾರದಿದ್ರೆ ಪತ್ರ ಇರ್ಮ ಮರ್ಚೇದ್ ಬುಧ ಅಂತಾನೆ. ನನ್ನನ್ನು ಎಲೆಯಿಂದ ಹಾಕಿ, ತುಳಸಿ ಎಲೆ ಸಾಕು ನನಗೆ. ಪತ್ರ ಲಾಭೆ, ನಂಗೆ ಎಲೆಯೂ ಸಿಗ್ಲಿಲ್ಲ ಇವತ್ತು. ತೆಗೆದು 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 ಎಲೆಯೂ ಖಾಲಿ ಮಾಡ್ತಾರೆ. ಡಿಸೆಂಬರಿನ ಒಳಗೆ ತುಳಸಿ ಪುಷ್ಪ, ಆ ನಂತರ ಜನವರಿಯಲ್ಲಿ ತುಳಸಿ ಎಲೆ, ಇನ್ನು ಮಕರ ಆಚೆ ಚೈತ್ರ ವೈಶಾಖ ಅಲ್ಲಿಗೆ ಬರ್ಲಿಕ್ಕೆ ಶುರುವಾದ್ರೆ, ವಸಂತ ಋತು ಬರ್ಲಿಕ್ಕೆ ಶುರುವಾದ್ರೆ ಕೊನೆಗೆ ಚಳಿಯಲ್ಲಿ ತುಂಬಾ ಶಿರಟಿ ಹೋಗ್ತದೆ ಹೂಗಳು. ಹಾಗಾಗಿ ಎಲೆಗಳು ಉದುರಿ ಹೋದ್ರೆ ಪತ್ರ ಲಾಭೇದು ಶಾಖಾಭಿ, ಅದರ ಗೆಲ್ಲು ಗೆಲ್ಲೆಲ್ಲ ಉಂಟಲ್ಲ ಕಡ್ಡಿ, ತುಳಸಿ ಕಡ್ಡಿಗಳಿಂದ ಪೂಜೆ ಮಾಡ್ಲಿಕ್ಕೆ. ಅದು ಖಾಲಿ ಆಯ್ತು, ಕಳೆದ ತಿಂಗಳಲ್ಲಿ ಮುಗಿದೋಯ್ತು ಅಂತ ಯಾರು ಹೇಳಿಬಿಟ್ರು. ಈಗ ಕಡು ಬಿಸಿಲು, ಯುಗಾದಿ ಕಳೀತಾ ಉಂಟು, ಏನ್ ಮಾಡು ಹೇಳಿದ್ರೆ? ಶಾಖಾಲಾಭೇ ಶಿಪಾಲ ವೈಹಿ, ಅದು ಹೋದ್ರೆ ಮತ್ತೆ ಅದರದ್ದು ತೊಗಟೆಯೋ ಅದ್ರ ಕೆಳಗೆ ಬೇರು ಅದೆಲ್ಲ ಉಂಟಲ್ಲ, ಬೇರು ಸುಮಾರು ಇರ್ತದೆ ತುಳಸಿಗೆ, ಸುಮಾರು ಬ್ರಾಂಚಸ್ಗಳು ಅಂತ. ಅದರಿಂದ ಮಾಡಿ ಶಿಪಾಭಾವೆ, ಬೇರು ತೊಗಟೆ ಎಲ್ಲ ಖಾಲಿ ಆದ್ರೆ ಏನ್ ಮಾಡ್ತೀರಿ? ಮೃದಾ ತತ್ರ, ಅಲ್ಲಿ ಚಟ್ಟಿಯಲ್ಲಿ ನೆಟ್ಟದ್ದು ಜಾಗದಲ್ಲಿ ಮಾಡಿದ್ದು ಮಣ್ಣಿಲ್ಲೋ ತುಳಸಿ ಮಣ್ಣು, ಅದರಲ್ಲೇ ಪೂಜೆ. ಕಲಶಕ್ಕೂ ಆ ಮಣ್ಣು ಚೂರು ಹಾಕುದು, ದೇವರಿಗೆ ಅದನ್ನೇ ಹಾಕುದು ಇಲ್ಲಲ್ಲ ಮಾಡಿ. ಯಾಕೆ ಅಂದ್ರೆ ಭಕ್ತಿಮಾನ್ ಅರ್ಚಯೇತಮ, ನನ್ನನ್ನು ಪ್ರೀತಿಸಬೇಕು, ನನಗೆ ತುಳಸಿ ಬೇಕು. ನೋಡಿ, ತುಳಸಿಯೇ ಇಲ್ಲ, ಎಲ್ಲಾ ಹೂಗಳಿಲ್ಲದಿದ್ರೂ ಆ ಜಾಗವನ್ನು ತುಳಸಿ ತುಂಬುತ್ತದೆ ಅಂತ ದೇವರು ಹೇಳಿ. ಆ ತುಳಸಿಯಲ್ಲಿಯೂ ಮಂಜರಿ ಸಿಗದೇ ಇದ್ರೆ, ಎಲೆಗೆ ಎಲೆಯೂ ಸಿಗದಿದ್ರೆ, ಗೆಲ್ಲಿಗೆ ಟೊಂಗೆಗೆ ಟಿಸಿಲಿಗೆ ಅದು ಇಲ್ಲಾದ್ರೆ ಬೇರಿಗೆ ಅದು ಅಲ್ಲಾದ್ರೆ ಮಣ್ಣಿಗೆ ಅಂತ ಹೋದವ ದೇವರು ಕೃಷ್ಣ. ಅಷ್ಟು ಇಷ್ಟ ತನಗೆ ತುಳಸಿ ಹೇಳಿದವ. ತುಳಸಿಗಿಂತ ಬಕಪುಷ್ಪ ಶ್ರೇಷ್ಠ ಹೇಳಿ ಅನ. ಅದನ್ನ ವಾದಿರಾಜರು ವ್ಯಾಖ್ಯಾನ ಮಾಡಿದ್ರು ಅಂದ ತಕ್ಷಣ ಅದು ಅಲ್ಲಿ ಅಂತ ಇಲ್ಲ, ಗೊತ್ತಾಗುದಿಲ್ಲ. ಅವರು ಬಕಪುಷ್ಪ ಅಂದ್ರೆ ಬಕುಳ ಪುಷ್ಪ ಅಂತ ಇಷ್ಟೇ ವ್ಯಾಖ್ಯಾನ ಮಾಡಿ ದೊರೆತು. ಬಕುಳ ಪುಷ್ಪವು ತುಳಸಿಗಿಂತ ಮಿಗಿಲು ಅಂತ ಏನು ಹೇಳಲಿಲ್ಲ ಅಲ್ಲಿ, ಯಾವುದಕ್ಕಿಂತ ಮಿಗಿಲು ಎನ್ನುವ ವ್ಯಾಖ್ಯಾನ ಗೊತ್ತಿಲ್ಲ. ಅದು ಎಲ್ಲಿ ಅವರಿಗೆ ಸಿಕ್ಕಿದ ಪಾಠದಲ್ಲಿ ಆ ಶ್ಲೋಕ ಎಲ್ಲಿತ್ತು? ಇವತ್ತು ನಾವು ನೋಡುವ ಎರಡು ಮೂರು ಪಾಠಗಳಲ್ಲಿ ಎಡೆಯಲ್ಲಿ ಸಿಕ್ಕಿದೆ, ಸಿಕ್ಕಿಸಿ ಹಾಕಿಬಿಟ್ಟಿದ್ದಾರೆ. ಯಾರೋ ತುಳಸಿಗೆ ಆಗದವರು ಇರಬೇಕು, ಇಲ್ಲಾದ್ರೆ ತುಳಸಿ ಮಿಗಿಲು ಅಂತ ಹೇಳಿದ ಗೆರೆಯಲ್ಲಿ ಅಲ್ಲದೆ ಹೋದ್ರೆ ಏನು ಅಂತ ಹೇಳೋ ಮಧ್ಯದಲ್ಲಿ ಒಂದು ಮಾತನ್ನು ಯಾರಾದ್ರೂ ಸೇರಿಸಿ ಯಾರ? ಆ ಗೆರೆಯಲ್ಲಿ ತುಳಸಿಗಿಂತ ಮಿಗಿಲು ಹೇಳುವ ಅರ್ಥ ಇಲ್ಲ. ತತಃ ಅದಕ್ಕಿಂತ ಯಾವುದು ಗೊತ್ತಿಲ್ಲ. ಆದ್ರೆ ಇದ್ದಲ್ಲಿ ಹಿಂದಿನದ್ದು, ಎಲ್ಲ ಹೂಗಳಿಗಿಂತ ಹಿಂದಿನದ್ದು ಬಂದದ್ದು. ಆ ನಂತರ ಪದ್ಮಕ್ಕೆ ಬಂದಿರಬೇಕು, ಪದ್ಮದ ಬಳಿಕ ತುಳಸಿಗೆ ಬಂತು, ತುಳಸಿಯ ನಂತರ ಮುಗಿದಾಯ್ತು. ಆದ್ರಿಂದ ವನಮಾಲ ಅಂತ ಹೇಳಿದ್ದು ದೇವರು ವೃಂದಾವನಗಳಲ್ಲಿ ಕಾಡುಗಳಲ್ಲಿ ಉದ್ಯಾನಗಳಲ್ಲಿ ಬೆಳೆಯುವ ಹೂಗಳಿಗೆ ಹೇಳಿದ. ಆ ಕಾಡು ಮೇಡು ಗಿರಿ ಗುಡ್ಡೆಗಳಿಗಿಂತ ಮಿಗಿಲಾದ ಹೂಗಳು ನನಗೆ ಇಷ್ಟ ಯಾವುದು ಹೇಳಿದ್ರೆ
ಕೆಸರಿನಲ್ಲಿ ಆಗುವ ನೀರಿನಲ್ಲಿ ಆಗುವ ವನರುಹಗಳು, ಆ ವನರುಹಗಳಿಗಿಂತ ಈ ವನರುಹಗಳು ಬೇಕು. ಅದು ವನ ಅಂದ್ರೆ ಕಾಡು, ಇದು ವನ ಅಂದ್ರೆ ನೀರು. ಯಾಕೆಂದ್ರೆ ಇಲ್ಲಿ ಲಕ್ಷ್ಮಿ ಇದ್ದಾಳೆ, ಪ್ರಕೃತಿ ನೀರಾಗಿದ್ದಾಳೆ. ಲಕ್ಷ್ಮಿಗೆ ನೈದಿಲೆಗಳು ಕಮಲಗಳು ಇಷ್ಟ ಆಗಿವೆ. ಅವಳು ಭೂರೂಪದಲ್ಲಿದ್ದಾಗ ನೈದಿಲೆ ಇಟ್ಕೊಂಡಿದ್ದಾಳೆ, ಶ್ರೀರೂಪದಲ್ಲಿದ್ದಾಗ ಪದ್ಮ ಇಟ್ಕೊಂಡಿದ್ದಾಳೆ, ಅವಳದ್ದೇ ಗಮ್ಮತ್ತುಗಳು. ಆದ್ದರಿಂದ ದೇವರಿಗೆ ಲಕ್ಷ್ಮೀ ಸನ್ನಿಧಾನ ವಿಶೇಷವಾದ. ಹಿಂದೆ ಮಾತಾಡಿದ್ದ ಧರ್ಮರಾಜ, ನಿನ್ನಿಷ್ಟವಾದ ಹೂಗಳೇನು ಅಂತ ಕೇಳಿದವ ಮೆಲ್ಲಕ್ಕೆ ತ್ವದಧಿಷ್ಠಾನಿ ಅಂದಿದ್ದ. ನೀನ್ ಇರುವ ಹೂಗಳು ಅಂತಲೂ ಕೇಳತಾನವ. ನಿನಗಿಷ್ಟ, ನೀನಿರುವ ಇಷ್ಟ ಆದ್ರೆ ದೇವರು ಉಂಟು ಅಂತ ಅರ್ಥ ಅಲ್ಲ, ಮತ್ತೆ ಸನ್ನಿಧಾನ ವಿಶೇಷ ಉಂಟು ಅಂತ ಅರ್ಥ ಅಲ್ಲ. ಆದ್ರಿಂದ ಲಕ್ಷ್ಮಿ ಇಷ್ಟಪಡುವ ಲಕ್ಷ್ಮಿಯಲ್ಲಿ ಇರುವತಕ್ಕಂಥ ಹೂಗಳು ಇವುಗಳು. ಇದು ಯಾರೋ ಶ್ರೀನಿವಾಸನ ಕಥೆ ಹೇಳಲಿಕ್ಕೆ ಹೊರಟವರು. ಅಲ್ಲಿ ಬಕುಳ ಮಾಲೀಕ ಬರ್ತಾಳಲ್ಲ, ರಂಜಿ ಹುಡುಗಿ ಬರ್ತಾಳಲ್ಲ, ಆ ಸಾಗುತಾಯಿಯಾಗಿ ಆ ಕಥೆಯಲ್ಲಿ ಮಾಡಿಕೊಂಡ ನೆಲೆಯಲ್ಲಿ ಅದನ್ನು ಯಾರೋ ನೋಡಿಕೊಂಡು ಇಲ್ಲಿ ಸಿಕ್ಕಿಸಿದವರು ಇರುವೆ ನಡುವೆ. ನಿಜವಾಗಿದ್ದು ಎಲ್ಲಿ ಬರುವ ಮಾತುಗಳು, ಯಾವುದಕ್ಕೆ ಮಿಗಿಲು, ಎಲ್ಲ ಹೂಗಳಿಗಿಂತ ಮಿಗಿಲು ಬಗಪುಷ್ಪಾದಿಗಳು ಆಗಿ ಅದು ಸವರ್ಣ ಅಂದ್ರೆ ಜಾತಿ ಯಾವುದು ಗೊತ್ತಿಲ್ಲ. ಅದಾದ ಬಳಿಕ ತುಳಸಿಯ ಅಂದ್ರೆ ಕಮಲದ ಮಹತ್ತಿಗೆ, ಆ ಕಮಲಕ್ಕಿಂತ ಮಿಗಿಲಾದದ್ದು ತುಳಸಿ ಅಂತ ಹೇಳ್ತಾ, ತುಳಸಿಗಿಂತ ಮಿಗಿಲಾದದ್ದು ಇಲ್ಲ. ತುಳಸಿ ಇಲ್ಲದಿದ್ರೆ, ಎಲೆ ಇಲ್ಲದಿದ್ರೆ, ಕಡ್ಡಿ ಇಲ್ಲದಿದ್ರೆ, ಬೇರಲ್ಲದಿದ್ರೆ ಮಣ್ಣು ಸಹ ಆಗ್ತದೆ ಅಂತ ದೇವರು ಹೇಳ್ತಾ ತನ್ನ ಪೂಜೆಯನ್ನು ನಡೆಸಿಕೊಳ್ಳಿಕ್ಕೆ ಹೇಳ್ತಾನೆ. ಮತ್ತೆ ಆಗದ್ದರ ಪಟ್ಟಿ ಹೆಚ್ಚು ಕೊಡ್ತಾನೆ. ನಮಗೆಲ್ಲ ತರಕಾರಿಗಳು ಆಗುವುದು ಕಡಿಮೆ, ಆಗದಿದ್ದದ್ದೇ ಜಾಸ್ತಿ. ಅದು ತಿನ್ನುವುದಿಲ್ಲ, ಇದು ಆಗುವುದಿಲ್ಲ, ಇದು ಬರುವುದಿಲ್ಲ, ಇದು ವರ್ಜ್ಯ ಅಂತೇಳಿ. ಹಾಗೆ ಕೃಷ್ಣ ವರ್ಜ್ಯ ಪುಷ್ಪಗಳ ಬಗ್ಗೆ ಮಾತಾಡ್ತಾನೆ. ಇದು ಹಾಗೆ ಐಡೆಂಟಿಫಿಕೇಶನ್ ಪೂರ ಆಗುವುದು ಕಷ್ಟ. ಇರಲಿ, ಎನ್ನೇ ಹೌದು, ಕಿಂಕಿನಿ ಅಂತಾನೆ. ಕಿಂಕಿನಿ ಅಂದ್ರೆ ಗೆಜ್ಜೆ ಪುಷ್ಪ ಅಂತ ಕರೀತಾರೆ. ಅದು ಕಿಂಕಿನಿ ಕಿಣಿಗಿನಿ ಉಂಟು ಅಂತ. ಅದು ಹೇಗೆ ಗೆಜ್ಜೆ ಪುಷ್ಪ ಅಂತ ನಂತರ ಕೇಳಲಿಕ್ಕೆ ಬರಬೇಡಿದೆ. ಯಾವುದನ್ನೊಂದು ಗುರುತಿಸುವವರು ಗುರುತಿಸಿ ಯಾರು, ಅದಲ್ಲ ಹೇಳುವವರು ಹೇಳಿ ಯಾರು ಅಂತ. ಕಿಂಕಿಣಿ, ಮುನಿ ಪುಷ್ಪಂಚ, ಮುನಿ ಪುಷ್ಪ ಅಂತ ಸನ್ಯಾಸಿ ಪುಷ್ಪ ಅಂತ ಕರೀತಾರೆ, ಋಷಿ ಪುಷ್ಪ ಅಂತ ಕರೀತಾರೆ, ಸನ್ಯಾಸಿ ಪುಷ್ಪ ಅಂತ ಇರಲಿ. ಮತ್ತೆ ದುರ್ದೂರ, ಮತ್ತೆ ದತ್ತೂರ ಅಂತ ಹೇಳ್ತಾರೆ. ಪಾಟಲ ಅಂತದ ಪಾಟಲ. ಮತ್ತೆ ತಥಾ ಅತಿಮುಕ್ತ ಗಂಚೈವ ಅತಿಮುಕ್ತಕ ಅಂದ್ರೆ ಅದು ಎಂತ ಮೂತಿ ಮಲ್ಲಿಗೆ ಇರಬಹುದು. ಅತಿಮುಕ್ತ ಗಂಚೈವ ಗೊತ್ತಿಲ್ಲ. ಪುನ್ನಾಗಂ, ಪುನ್ನಾಗ ಅಂದ್ರೆ ಸೊರಗೆ. ಈ ಪುನ್ನಾಗ ಅಲ್ಲ, ಸೊರಗೆ ಅನ್ನೋದು ಹೆಚ್ಚಿನವರೆಲ್ಲ ಹೊರಗೆ ಇಡ್ತಾರೆ. ಲಾಂಗುಲಿ, ಪುನ್ನಾಗಂ ನಕ್ತಮಾಲಿಕ, ನಕ್ತಮಾಲಿಕ ಅಂದ್ರೆ ಹೊಂಗೆ ಅಂತ ಇಟ್ಟುಕೊಳ್ಳಿ. ಹೊಂಗೆ ಪುಷ್ಪ ಆಗುವುದಿಲ್ಲ, ಪುಷ್ಪ ಇರುತ್ತೆ, ಪರಿಮಳ ಇಲ್ಲ ಅದರಲ್ಲಿ. ಯೌಧಿಕಂ ಸುಗಂಧರಾಜವ ಗೊತ್ತಿಲ್ಲ, ಇರಲಿ. ಯೌಧಿಕಂ ಕ್ಷೀರಿಕಾ ಪುಷ್ಪಂ, ಅದೇ ಪಾಳೆಯದ್ದು, ಅಮಾವಾಸ್ಯ ಆಟಿ ಅಮಾವಾಸ್ಯ ದಿನ ಕೆತ್ತೆದ್ದು ಕುಡಿತಾರಲ್ಲ ಮತ್ತು, ಅದು ಚಳಿಗಾಲದಲ್ಲಿ ಚಂದ ಹೂ ಬಿಡ್ತದೆ, ಗೊಂಚಲು ಮಂಜುರು, ಭಯಂಕರ ಪರಿಮಳ ಮಾತ್ರ, ವಿಚಿತ್ರ ಪರಿಮಳ. ಅದು ಹಾಳೆ ಮರ ಅಂದ್ರೆ ಪಾಳೆ ಕೆತ್ತೆಯಿಂದ ಹಾಲು ಕೊಡುವ ಮರ ಅದು. ಅದನ್ನ ಹಾಲು ಕೊಡುವ ಆ ಮರದ ಪುಷ್ಪ ದೇವರಿಗೆ ಆಗುವುದಿಲ್ಲಂತೆ. ನಿರ್ಗುಂಡಿ, ನಿರ್ಗುಂಡಿ ಗೊತ್ತು ಹೆಚ್ಚಿನವರಿಗೆಲ್ಲ. ಲಾಂಗುಲಿ, ಮತ್ತೆ ಜಪ, ಜಪ ಅಂದ್ರೆ ದಾಸವಾಳ, ಅದು ದೇವರಿಗೆ ಆಗುವುದಿಲ್ಲ. ಕರ್ಣಿಕಾರ ತಥಾ ಅಶೋಕಂ, ಅದು ಯಾವ ಅಶೋಕ ನಿಷೇಧ ಮಾಡಿದ ಗೊತ್ತಿಲ್ಲ. ಅಶೋಕದ ವನದಲ್ಲೇ ಸೀತೆ ಕೂತಿದ್ದ ಅವಳು. ರಾಮನಿಗೆ ಅರ್ಗಿಗೆ ಅಶೋಕ ಪುಷ್ಪ ಬೇಕು ಅಂತ ಹೇಳ್ತಾರೆ, ಅದರಿಂದ ಕೃಷ್ಣ ಬೇಡ ಅಂದ. ಅದು ಯಾವ ನಮನೆಯ ಶಾಲ್ಮಲಿ ಪುಷ್ಪಮೇವಚ, ಶಾಲ್ಮಲಿ ಒಂದಿದೆ ಅಂತದ್ದೇ ದೊಡ್ಡ ಮರದಲ್ಲಿ. ಕಕುಬಾಹ, ಕೋವಿದಾರಾಶ್ಚ, ವೈಭೀತಕ ಮತಾಪಿಚ. ವೈಭೀತಿಕ ಅಂದ್ರೆ ತಾರೆ ಮರ ಅಂತ ಹೇಳಿದಾಗಿರ್ಬೇಕು. ಚೇರೆ ಕೆಲವರಿಗೆ ಅದರ ಅಡಿ ಹೋದ್ರೆ ಮೈದಪ್ಪ ಆಗತ್ತಲ್ಲ ಅಂತದ್ದು, ಅದರದ್ದು ಕಾಯಿ ಬಿಡೋ ಮುಂಚೆ ಹೂ ಆಗತ್ತೆ, ಆ ಹೂ ಆಗುವುದಿಲ್ಲಂತೆ. ಕುರಂಟಕ ಪ್ರಸೂನಂಚ, ಗೊರಟೆ ಹೇಳಬಹುದು. ಕಲ್ಪಕಂ, ಕಾಲಕಂತತ, ಕಲ್ಪಕ ಕಾಲಕ. ಅಂಕೋಲ, ಅಂಕೋಲ ಮರ ಅಂತ ಗೊತ್ತು ಕೆಲವರಿಗೆ. ಗಿರಿಕರಣೀಚ, ಬೆಟ್ಟದ ಕಿವಿಯ ಗಿರಿಕರಣಿ. ನೀಲಾನ್ಯೇಮಚ ಸರ್ವಶ, ಇನ್ನು ಕಪ್ಪಾದ್ದು ನೀಲಿಯಾದ್ದು ಇದು ಯಾವುದಾಗುವುದಿಲ್ಲ ಹೇಳಿಬಿಟ್ಟು. ಕಲರಲ್ಲಿ ಸಹ ನನಗೆ ಕೆಂಪು ಕಪ್ಪು ಎಲ್ಲ ಆಗುವುದಿಲ್ಲ, ಬಿಳಿ ವಿಶ್ವ. ಏಕಬರ್ಣಾನಿ ಚಾನ್ಯಾನಿ, ಮತ್ತು ಒಂದೇ ಸಣ್ಣಿನದ್ದು ಯಾವುದಾಗುವುದಿಲ್ಲ ಅಂತಾನೆ. ಬರ್ಣ ಅಂದ್ರೆ ಎಲ್ಲಿ ಎಲ್ಲಿ ಅಂತ ಅರ್ಥ ಅಲ್ಲ, ಎಲ್ಲಿಯೂ ಆಗ್ಬೋದು, ಹೆಸರು ಅಂತ ಅರ್ಥ. ಒಂದೇ ಸಣ್ಣಿನ ಪುಷ್ಪಗಳೆಲ್ಲ ನನಗೆ ಇಷ್ಟ ಇಲ್ಲ ಅಂತಾನೆ. ಸರ್ವಾಣ್ಯ ವಿವರ್ಜಯತ್, ಅಂಥದ್ದೆಲ್ಲ ಆಗುದಿಲ್ಲ. ಮತ್ತೆ ವ್ಯಾಧೃತಾ ಪಿಚುಮಂದಾನಿ, ಈ ಕೈಬೇವಿನ ಪುಷ್ಪ ಅದು ಚೆನ್ನಾಗಿರ್ತದೆ, ಪುಷ್ಪಗಳು ಸಣ್ಣ ಸಣ್ಣದ್ದು ದೊಡ್ಡದು, ಅದೆಲ್ಲ ಆಗುದಿಲ್ಲ, ಅದು ಬೇಡ. ಸರ್ವಾಣ್ಯ ವರ್ಜಯತ್ ಬೇಡ. ಇಷ್ಟೆಲ್ಲ ಆಗದಿದ್ದುಂಡು, ಆಗದಿದ್ದದು ಸುಮಾರು ಪಟ್ಟಿ ಉಂಟು, ಆಗುವುದು ಕಮ್ಮಿ ಅವರಿಗೆ ಹೇಳಿಕೊಂಡು ನೀಟಿದ್ದು ನೋಡಿದ್ರೆ.
ಇದರಲ್ಲಿ ಮತ್ತೆ ಮಧ್ಯದಲ್ಲಿ ಪಾರಿಜಾತದ ಸುದ್ದಿ ಬರಲಿಲ್ಲ, ಮಂದಾರ ಇಣುಕಲಿಲ್ಲ. ಈ ಪುರಾಣಗಳಲ್ಲೆಲ್ಲ ಬೇರೆ ಮಾತುಗಳು ಸಿಗ್ತಾವೆ ನಮಗೆ ಬೇಕಾದಷ್ಟು. ಹೇಳಿದ್ ನಾನು ಚಾಲ್ತಿಯಲ್ಲಿ ಇರತಕ್ಕ ಕೆಲವು ಹೂವಿನ ನಮಗೆ ಪರಿಚಯ ಇಲ್ಲಿ ಸಿಗಲಿಲ್ಲ ಮಧ್ಯದಲ್ಲಿ, ಅದೆಲ್ಲ ಇರಬೇಕು ಇರಬಹುದು ಗೊತ್ತಿಲ್ಲ. ಇನ್ನು ಅಡಿಕೆ ಹೂ ಎಲ್ಲ ಕಡೆಯಲ್ಲಿ ಹೆಚ್ಚಿನಲ್ಲಿ ತೆಗೆಯುವುದಿಲ್ಲ, ಅಡಿಕೆ ಹೂ ತೆಗೆದಿದ್ದಾರೆ, ತಾಳೆ ಹೂ ತೆಗೆದಿಲ್ಲ, ಅಡಿಕೆ ಮರದ ಹೂ ತೆಗೆದಿದ್ದಾರೆ, ಹಿಂಗಾರ ಅಂತ ಹೇಳಿಕೊಂಡು ಅದರ ಸುದ್ದಿ ಎಲ್ಲ ಬರಲಿಲ್ಲ ಇಲ್ಲಿ. ಅದು ಏಕವರ್ಣ ಅನಿಚಾನ್ಯನಲ್ಲಿ ಏಕವರ್ಣಗಳ ಲೆಕ್ಕಾಚಾರದಲ್ಲಿ ಅದೆಲ್ಲ ಅಲ್ಲ ಆಗ್ತದೋ ಗೊತ್ತಿಲ್ಲ. ಈ ಹೆಚ್ಚಿನ ಕಡೆಯಲ್ಲಿ ಅದನ್ನು ತಂದೇ ತರ್ತಾರೆ, ಕಣ್ಣ ಬಿಟ್ಟು ರೇಟು ಸಹ ಅದಕ್ಕೆ ಹಾಳೆ ಅಡಿಕೆಯ ಹೂವಿಗೆ. ಆದರೂ ಕೃಷ್ಣ ಇಲ್ಲಿ ಮಾತಾಡಲಿಲ್ಲ, ಅದನ್ನೆಲ್ಲ ಬೇಡ ಹೇಳೋದ್ರಲ್ಲಿ ಸೇರಿಸಲಿಲ್ಲ, ಬೇಕು ಹೇಳಿದ್ರಲ್ಲಿ ಸೇರಿಸಲಿಲ್ಲ. ಎಲ್ಲಿ ಅದು ಬೇಕು ಹೇಳೋದ್ರಲ್ಲಿ ಬರಬೇಕಿತ್ತಲ್ಲ ಅಡಿಕೆ ಹೂವು ಅಂತ, ಯಾಕೆಂದ್ರೆ ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ತಂದೇ ಬಿಡ್ತಾನೆ. ಮತ್ತೆ ಸೇವಂತಿಕ ಅದರ ಬಗ್ಗೆ ಮಾತಾಡಲಿಲ್ಲ, ಇಲ್ಲಿ ಶಬ್ದ ಬರಲಿಲ್ಲ ಎಂಥದ್ದು. ಹಾಗೆ ಇವನ್ನೆಲ್ಲ ನೋಡಿಕೊಂಡ್ರೆ ಅದಕ್ಕೆ ಒಂದು ಮುದ್ದೆಯಾಗಿ ಒಂದು ಮಾತು ಹೇಳ್ತಾನೆ ಕೃಷ್ಣ. ಅನ್ಯೈಸ್ತು ಶುಕ್ಲ ಪರ್ಣೈಸ್ತು ಗಂಧವದ್ಭಿ ನರಾಧಿಪ ಅವರ್ಜ್ಯೈಹಿ ತೈಹಿ ಯಥಾಲಾಭಂ ಮದ್ಭಕ್ತ ಮಾಂ ಸಮರ್ಚಯೇ. ಇತರ ಬಿಳಿ ಪುಷ್ಪಗಳು ನನಗೆ ಆಗ್ತದೆ ಇಲ್ಲಿ ಹೇಳಿದ ಬಿಟ್ಟ ಭೇದ ಹೇಳಿದ್ದು ಬಿಟ್ರೆ ಉಳಿದ ಬಿಳಿ ಪುಷ್ಪಗಳು, ಆದ್ರಿಂದ ಮಂದಾರ ಬಿಳಿ ಪುಷ್ಪವೇ ತರಲಿಕ್ಕೆ ಬರ್ತದೆ. ಮಂದಾರದಲ್ಲಿ ಮೂರು ಜಾತಿ ಇದೆ, ಬಿಳಿ ಇದೆ, ಹಳದಿ ಇದೆ, ಕೆಂಪು ಇದೆ. ಮರಮಂದಾರ ಅಂತ ಪನ್ನೀರು ಮಂದಾರ ಅಂತ ಕರೀತಾರೆ. ಹಾಗಾಗಿ ಮಂದಾರ ವರ್ಜ್ಯ ಅಲ್ಲ. ಕೃಷ್ಣ ಹೇಳ್ತಾನೆ ಪರಿಮಳ ಇದ್ದದ್ದು ನನಗೆ ಬೇಕು, ಬಿಳಿ ಅಲ್ಲದ್ದು ಬೇಡ. ಹಾಗೆ ಬೇರೆ ಬಿಟ್ಟರೆ ಇಲ್ಲಿ ಹೇಳದ್ದು ಉಳಿದದ್ದು ಬಿಳಿ ಉಂಟು ಅಂತಾದ್ರೆ ನನಗೆ ಪುಷ್ಪ ತರುವುದರಲ್ಲಿ ಗಂಧ ಇದ್ರೆ ಪರಿಮಳ ಇದ್ರೆ ಆಗ್ತದೆ ಅಂತ ಅವರ್ಜ್ಯಗಳ ಪಟ್ಟಿ ನೋಡು ಸಾಕು. ಅಲ್ಲಿ ಹೇಳದೆ ಉಳಿದದ್ದು ಎಲ್ಲ ನನಗಾಗತ್ತೆ ಅಂತ. ಆದ್ರಿಂದ ಪಾರಿಜಾತ ಅಲ್ಲಿ ಹೇಳದೆ ಉಳಿದದ್ದು ಆಗ್ತದೆ, ಮಂದಾರ ಹೇಳದೆ ಉಳಿದದ್ದು ಆಗ್ತದೆ, ಹೀಗೆಲ್ಲ ಮಾಡಿಕೊಳ್ಬೇಕು ನಾವು. ಅಗಸಿ ಆಗ್ತದೆ, ಹಾಗೆ ಅಲ್ಲಿ ಹೇಳದೆ ಉಳಿದದ್ದು ಅದು ಹಳದಿ ಇದೆ, ಲೈಟ್ ಕೆಂಪು ಬರುವುದು ಉಂಟು ಅಗಸಿಯಲ್ಲಿ, ದೊಡ್ಡ ಅಗಸಿಯಲ್ಲಿ. ಸಣ್ಣ ಅಗಸಿಯಲ್ಲಿ ಬಿಳಿಯೇ ಇರುವುದು ಬಹಳ ಚೆನ್ನಾಗಿರುತ್ತೆ, ಅಲಸಂಡೆ ಹೂವಿನಾಗಿ ಇರುತ್ತೆ ಅದು. ಇನ್ನು ಹೇಳಿದ ಹಾಗೆ ತರಕಾರಿ ಹೂಗಳ ಬಗ್ಗೆ ಅದನ್ನ ಮಾತಾಡಲಿಲ್ಲ. ನಾವಂತೂ ಆಷಾಢದಲ್ಲಿ ಮತ್ತು ಕರ್ಕಾಟಕ ಮಾಸ ಹೊತ್ತಿನಲ್ಲಿ ಹೊಸ್ತಿಲು ಬರೀಲಿಕ್ಕೆ ಹೋಗುವಾಗ ಹುರುಳಿ ಪುಷ್ಪವನ್ನು ಹಾಕಿರುತ್ತೆ, ಹುರುಳಿಕಾಯನ್ನು ಹಾಕಿ ಇದು ಇದ್ರ ಹಾಗೆ ಆಗತ್ತೆ, ಹೆಸರು ಕಾಳಿನ ಹಾಗೆ ಹೂ ಆಗತ್ತೆ ಅದರಲ್ಲಿ. ಹಾಗೆ ಹುರುಳಿಕಾಯಿದ್ದು ಹಾಕ್ತಾರೆ, ಅದನ್ನು ದೇವರಿಗೆ ಏರಿಸ್ತಾರೆ. ಮತ್ತೆ ಅಂಕುರಾರ್ಪಣದಲ್ಲಿ ನವಧಾನ್ಯಗಳನ್ನು ಹಾಕಿ, ಹನ್ನೆರಡು ಧಾನ್ಯಗಳನ್ನು ಕೆಲವೊಮ್ಮೆ ಹಾಕಿ, ಶಾರಾವ ಪಾಲಿಕ ಆನಂತರ ಪಂಚಭಕ್ತರ ಇವುಗಳಲ್ಲೆಲ್ಲ ಹಾಕಿ ತೆಗಿತಾರೆ. ಆ ಹೂಗಳನ್ನು ದೇವರಿಗೆ ಹಾಕ್ಲಿಕ್ಕೆ ಉಂಟು ಮತ್ತೆ. ಹಾಗೆ ಇದೇನು ಮಾತಾಡೋದಿಲ್ಲ ಕೃಷ್ಣ ಇಲ್ಲಿ ಹೇಳುವಾಗ. ಚಂದವಾದ್ದು ಪರಿಮಳ ಇದ್ದದ್ದು ನನಗೆ ನಡೆಯುತ್ತೆ ಅಂತ ಹೇಳಿಬಿಟ್ಟ, ಆಗದೆ ಇದ್ದದ್ದು ಮಾತ್ರ ಬೆಳೆದಿಗಿಟ್ರೆ ಆಯ್ತು ಅಂತ ಹೇಳಿಬಿಟ್ಟ. ಇಷ್ಟು ತನ್ನ ಭಕ್ತಿಯಿಂದ ಪೂಜೆ ಮಾಡುವವರಿಗೆ ಹೇಳಿದ ಕೆಲವು ಪಟ್ಟಿಗಳು ಅಂತ ಕೃಷ್ಣ ಹೇಳಲಿಕ್ಕೆ ಹೋಗಿ ಇನ್ನು ಮೆಲ್ಲ ಕೇಳುತ್ತಾನೆ ಧರ್ಮರಾಜ ಕೇಳುತ್ತಾನೆ, ಹೌದು ಕಥಂತ್ವಂ ಅರ್ಚನೀಯೋಸಿ, ಮೂರ್ತಯ ಹಾಕಿದ್ರು ಶಾಸ್ತ್ರದಲ್ಲಿ, ನಿನ್ನನ್ನು ಹೇಗೆ ಪೂಜೆ ಮಾಡುದು? ಪುಷ್ಪಗಳಿಂದ ಪೂಜೆ ಮಾಡು ಅಂತ ಕೃಷ್ಣ ಎರಡು ಮಾತು ಹೇಳಿದ ಶಬ್ದ. ಪುಷ್ಪಗಳಿಂದ ಅನ್ನುವಾಗ ಧರ್ಮರಾಜ ಕೇಳಿದ, ಯಾವ ಪುಷ್ಪಗಳಿಂದ? ನಿನಗೆ ಇಷ್ಟವಾದ ಪುಷ್ಪಗಳು ಯಾವುದು, ಏನು ಹೇಳು ಅಂತ ಕೇಳಿದ. ಪೂಜೆ ಮಾಡು ಹೇಳಿದ್ರೆ ನಿನ್ನ ಪೂಜೆ ಮಾಡುದು ಹೇಗೆ ಅಂತ ಕೇಳ್ತಾನೆ. ಎಂತ ಮೂರ್ತಿ ನಿನ್ನದು? ಮೂರ್ತಯ ಹಾಕಿದ್ರು ಶಾಸ್ತ್ರತೆ, ನಿನ್ನನ್ನು ಯಾವ ರೂಪಗಳಲ್ಲಿ ನಾನು ನೋಡಬೇಕು? ವೈಕಾನಸ ಕದಂಬ್ರೂಯು ಕದಂಬ ಪಾಂಚರಾತ್ರಿಕಾ. ಇನ್ನು ವೈಕಾನಸರ, ವಿಕಾನಸ ಅಂದ್ರೆ ಇವ ಚತುರ್ಮುಖ, ಅವನ ಪದ್ಧತಿ, ಇಂಥ ಪಂಚರಾತ್ರದ ಪದ್ಧತಿ ಇದು ಯಾವ ಪದ್ಧತಿಗಳಲ್ಲಿ ಹೇಗೆ ಅಂತ ನೋಡಿಕೊಳ್ಳಿಕ್ಕೆ, ನಿನ್ನನ್ನು ಪೂಜೆ ಮಾಡಲಿಕ್ಕೆ ಅಂತ ಧರ್ಮರಾಜ. ಆಗಮ ಪ್ರಕಾರಗಳಲ್ಲಿ ದೇವರ ಪೂಜೆಯ ಬಗ್ಗೆ ಕೃಷ್ಣನಲ್ಲೇ ಪ್ರಶ್ನೆ ಇಡುತ್ತಾನೆ. ಕೃಷ್ಣ ಒಂದು ಮುಖದಿಂದ ಪೂಜೆಯನ್ನು ಶುರು ಮಾಡುತ್ತಾನೆ, ಹೇಳುತ್ತಾನೆ ಅನೇಕ ಮುಖಗಳ ಸಮ್ಮಿಶ್ರವಾದ ಚಿಂತನೆ ಇಲ್ಲಿ ಬರುತ್ತೆ ಪೂಜೆಯಲ್ಲಿ. ಅರ್ಥ ಆಗುವುದನ್ನು ಅರ್ಥ ಆಗಿಸಿಕೊಳ್ಳಬಹುದಷ್ಟೇ. ಸ್ತಂಡಿಲೇ ಪದ್ಮಗಂಗ್ರತ್ವ ಚ ಅಷ್ಟಪತ್ರಂ ಸಕರ್ಣಿಕಂ ಅಷ್ಟಾಕ್ಷರ ವಿಧಾನೇನ ಅಥವಾ ದ್ವಾದಶಾಕ್ಷರೈ ವೈದಿಕೈರಥ ಮಂತ್ರೈಶ್ಚ ಮಮ ಸೂಕ್ತೇನ ವಾ ಪುನಃ. ಕೃಷ್ಣ ಮೊದಲಿಗೆ ಹೇಳುತ್ತಾನೆ ನಾವೇ ಮಾಡಿಕೊಳ್ಳುವ ಪ್ರತಿಮೆಯ ಬಗ್ಗೆ ಮಾತಾಡ್ತಾನೆ. ಆಚಾರ್ಯ ಮದ್ದುರು ದೇವರ ಪೂಜೆಯ ಬಗ್ಗೆ ಮಾತಾಡುವಾಗ ಚಲೇವ ಕೇವಲ ಸ್ಥಳೇ ಅಂತಾರೆ
ನಡೆದಾಡುವ ಪ್ರತಿಮೆಗಳಲ್ಲಿಯೂ ದೇವರನ್ನು ನೋಡಬಹುದು. ಹಾಗೆ ತಂದೆ ತಾಯಿಗಳು, ಗುರುಗಳು, ಗೋವು ಮುಂತಾದ್ದು ನಡೆದಾಡುವ ಚಲ ಪ್ರತಿಮೆಗಳಲ್ಲಿಯೂ ದೇವರ ಪೂಜೆ ಮಾಡಲಿಕ್ಕೆ ಆಗ್ತದೆ, ಅಚಲ ಪ್ರತಿಮೆಗಳಲ್ಲಿಯೂ ಆಗ್ತದೆ. ಅಚಲ ಪ್ರತಿಮೆಗಳು ಅದೇ ಪ್ರತಿಷ್ಠೆ ಮಾಡಿದ ವಿಗ್ರಹ, ಅಚಲ ಪ್ರತಿಮೆಯಲ್ಲಿ ಮರಮಟ್ಟುಗಳು ಸೇರ್ತವೆ, ಅಶ್ವತ್ಥ ಮರ, ಶಮಿ ವೃಕ್ಷ ಇವೆಲ್ಲ ಬರ್ತವೆ. ಹಾಗಾಗಿ ಇದಲ್ಲದೆ ಇದ್ದದ್ದು ನೋಡಿ, ಗಮ್ಮತ್ ಕೇಳಿ, ಇದಿದ್ದ ಪ್ರತಿಮೆ, ತಂದೆ ತಾಯಿಗಳಾದ್ರೂ ಇದ್ದ ಪ್ರತಿಮೆ, ಗುರುಗಳು ಗೋವುಗಳು ಇದ್ದ ಪ್ರತಿಮೆ, ಅಶ್ವತ್ಥ ಬಿಲ್ವ ಇವೆಲ್ಲ ಇದ್ದ ಪ್ರತಿಮೆಗಳು. ನೀನು ಮಾಡಿದ ಪ್ರತಿಮೆ ಪೂಜೆ ಮಾಡಬೇಕು ನಿನಗೆ ಇಷ್ಟ ಆದ್ರೆ, ಇವೆಲ್ಲ ಇದ್ದ ಪ್ರತಿಮೆಗಳು ನಾಳೆ ಇರ್ತಾವೆ, ಇದು ಕಷ್ಟ. ಇವತ್ತಿವ ವ್ಯತ್ಯಾಸದ ಪ್ರತಿಮೆಯಲ್ಲಿ ಪೂಜೆ ಆಗಬೇಕಾದ್ರೆ, ಅದಕ್ಕೆ ಕೃಷ್ಣ ಧರ್ಮ ಇವನಿಗೆ ಉದ್ಧವನೇ ಹೇಳುವಾಗ, ಸೂರ್ಯ ಅಗ್ನಿ ಬ್ರಾಹ್ಮಣ ಗಾವ ವೈಷ್ಣವ ಖಂ ಮರುತು ಜಲಂ ಭೂ ಆತ್ಮ ಸರ್ವಭೂತಾನೆ ಅಂತ ಸುಮಾರು ಪ್ರತೀಕಗಳನ್ನು ಹೇಳಿ ಭೂಮಿ ಅನ್ನೋದೊಂದು ಪ್ರತೀಕ ಅಂತ ಹೇಳ್ತಾನೆ. ಹೇಗೆ ಪೂಜೆ ಮಾಡುವುದಂದ್ರೆ, ಸ್ತಂಡಿಲೆ ಮಂತ್ರ ಹೃದಯೈಹಿ ಅಂತಾನೆ. ಅಲ್ಲಿ ಸ್ತಂಡಿಲವನ್ನು ಮಾಡಿ, ಒಂದು ಚಿತ್ರವನ್ನು ಮಾಡಿ ನೆಲದಲ್ಲಿ, ನಾವೇ ಮಾಡುದು, ಇನ್ನೊಬ್ರು ಮಾಡಿದ ಪ್ರತಿಮೆ ಅಲ್ಲ. ಇನ್ನೊಬ್ರು ಮಾಡಿದ ಪ್ರತಿಮೆ ನಾವು ಪೂಜೆ ಮಾಡಿ ಇಷ್ಟ ಆಗುದಿಲ್ಲ ಅಂದ್ರೆ, ತಂದೆ ತಾಯಿಗಳು ನಮ್ಮ ಪ್ರತೀಕರಾಗ್ತಾರೆ, ನಮಗೆ ಪ್ರತೀಕರಾಗ್ತಾರೆ ಹೊರತು ನಾವು ತಯಾರು ಮಾಡಿದ್ದವರದ್ದು ಅಲ್ಲ. ಮರಮಟ್ಟುಗಳು ನಾವು ಮಾಡುತ್ತೇವೆ ಹೇಳಿದ್ರೆ, ಬೀಜ ನಮ್ಮ ಕೈಯಿಂದ, ಗೋವು ನಮ್ಮದ. ಹೀಗಾಗಿ ನೀವೇ ತಯಾರು ಮಾಡುವ ಪ್ರತೀಕ ಹೇಳಿದ್ರೆ, ನೆಲದಲ್ಲಿ ಗೋಮಯವನ್ನು ಸಾರಿಸಿ ಆ ಬಳಿಕ ಅಲ್ಲಿ ಪದ್ಮದ ಚಿತ್ರ ಹಾಕಲಿಕ್ಕೆ ಅಂತ ಕೃಷ್ಣ ಹೇಳ್ತಾನೆ. ತಂಡಿಲೆ ಪದ್ಮ ಕಂಕೃತ್ವ, ಕಂಡಾಬೆಟ್ಟ ದೊಡ್ಡ ಎಲ್ಲ ಪದ್ಮ ಮಾಡುದು ಬೇಡ, ಅದಕ್ಕೆ ಪದ್ಮಕಂ ಅಂತಾನೆ. ಸಣ್ಣ ಪದ್ಮ ಮಾಡಿದ್ರೆ ಸಾಕು ನಿನ್ನ ಪೂಜೆ, ನಿನ್ನ ಕೈಕಾಲಗಲಕ್ಕಿದ್ದಷ್ಟು ಸಾಕು ನಮ್ಮ ಪೂಜೆಯ ಕ್ರಮ. ಇವತ್ತೆಲ್ಲ 10 ಅಡಿ 12 ಅಡಿ ಉದ್ದದ ಎಲ್ಲ ಪ್ರತಿಮೆಗಳನ್ನು 40-50 ಅಡಿ ಇಟ್ಟುಕೊಂಡು, 40-50 ಗುರುಗಳ ಪ್ರತಿಮೆ ಅವರ ಪ್ರತಿಮೆ ಅಂತ ಹೇಳಿಕೊಂಡು ಇಟ್ಟು, ಅದಕ್ಕೆ 10-12 ವರ್ಷಕ್ಕೊಮ್ಮೆ ಪೂಜೆ, ಅದನ್ನು ಯಾರೋ ಹತ್ತಿ ಮೆಟ್ಟು ಹತ್ತಿಯಲ್ಲ ಮಾಡಲಿಕ್ಕೆ, ಮೆಟ್ಟಲು ಹತ್ತಿಯಲ್ಲ ಅದು ಎರಚುದು ಅಭಿಷೇಕ. ಮತ್ತೊಂದು ಇನ್ನೊಂದು ಅಂದ್ರೆ, ಒಂದು ಕಡೆ ಮಾಡಿದ್ರೆ ಒಂದು ಕಡೆ ಇಲ್ಲ ಮತ್ತೆ ಅಭಿಷೇಕ, ಎಲ್ಲಿಯಲ್ಲೂ ಬಿಡತ್ತೆ. ಅವ್ರು ಹೇಳಿಲ್ಲ, ಆಚಾರ್ಯ ಪ್ರತಿಮೆ ಹೇಳುವಾಗ ಮೂರೇ ಪ್ರಮಾಣ ಹೇಳಿತ್ತು, ಅದರ ಆಚೆಗೆ ಹೇಳಲೇ ಇಲ್ಲ. ಬಹಳ ಸ್ಪಷ್ಟವಾಗಿ ಮನೆಯಲ್ಲಿ ಆದ್ರೆ ಎಷ್ಟು, ಅದರ ಆಚೆಗೆ ದೇವಸ್ಥಾನಗಳಲ್ಲಿ ಆದ್ರೆ ಎಷ್ಟು. ಹಸ್ತ ಪ್ರಾದೇಶ ಹಸ್ತ ಪುರುಷ ಮಾನಂ, ಪ್ರಾದೇಶ ಅಂದ್ರೆ ಗೇಣು, ಹಸ್ತ ಅಂದ್ರೆ ಮೊಳ ಕೈ, ಪುರುಷ ಅಂದ್ರೆ ಮನುಷ್ಯ ಆಳು, ಇಷ್ಟೇ ದೊಡ್ಡ ದೇವಸ್ಥಾನಗಳು. ಆಳೆತ್ತರದ ಪ್ರತಿಮೆ ನಿಂತು ಹಾಕ್ಲಿಕ್ಕೆ ಬರ್ತದೆ ಸ್ನಾನಾದಿಗಳನ್ನು, ಇಲ್ಲಾದ್ರೆ ವಾರಕ್ಕೊಮ್ಮೆ ಶುರು ಮಾಡಬೇಕಾಗ್ತದೆ. ಇವ ವಾರಕ್ಕೊಮ್ಮೆ ತೀರ್ಥ ತಗೊಳ್ದ, ದಿನ ತಗೊಳ್ಳೋದು ಬೇಡ, ನಿನ್ನೆದ್ದು ಇವತ್ತು ಕೊಡಿದ ಮತ್ತೆ ಹೇಸಿ ಅಲ್ವಾ. ಹೀಗಾಗಿ ಇದು ಅಷ್ಟೆಲ್ಲ ಎತ್ತರ ಮಾಡ್ಲಿಕ್ಕೆ ಇಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಸಣ್ಣ ಪದ್ಮ ಮಾಡು ಮಹಾರಾಯ, ತಂಡಿಲೆ ಪದ್ಮ ಗಂಗ್ರತ್ವ. ಹೌದು, ಪದ್ಮ ಎಷ್ಟೇ ಸಲಿದ್ದು, 1000 ಸಲಿದ್ದ, 1000 ಸಲ ಸಂತಾನ ಮಾಡುದು ಹೇಗೆ ಅಂತ. 1000 ಸಲಿದ್ದಲ್ಲಿ ಬೇಡ ಮಹಾರಾಯ, ಅಷ್ಟಪತ್ರಂ ಸಕರ್ಣಿಕಂ ಅಂತಾನೆ. ಮಧ್ಯದಲ್ಲಿ ಜಾಗಿರಬೇಕು, 8 ದಳ ಇರಬೇಕು, ಮುಗಿದಾಯ್ತು ಇದರಲ್ಲಿ ಪೂಜೆ ಮಾಡಲಿಕ್ಕೆ. ಇಲ್ಲಿ ಎಂತ ಪೂಜೆ ಮಾಡುದು ಹೇಗೆ ಅಂದ್ರೆ, ಅಷ್ಟಾಕ್ಷರ ವಿಧಾನೇನ, ಅಷ್ಟಾಕ್ಷರಕ್ಕೆ ಅಷ್ಟು ಸಾಕು. ಈಗ 8 ದಳದಲ್ಲಿ 8 ಅಕ್ಷರಗಳು, ಆ 8 ಅಕ್ಷರದ ವಿಶ್ವ ದೇಶ ಪ್ರಾಜ್ಞ ತುರಿ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ರೂಪಗಳು, ನಡುವೆ ನಾರಾಯಣ, ಉದ್ಯದ್ವಾದ ಸಮಾಭಾಸ ಚಿದಾನಂದೈಕ ದೇವಾನ್ ಚಕ್ರಶಂಗ ದರೋ ದರ ಚಕ್ರಶಂಗ ದರೋಧ್ಯೇಯ ಅಹಂ ಈಶ್ವರ ಲಕ್ಷ್ಮೀಧರಾಭ್ಯ ಮಾಶ್ರಿತ ಸ್ವಮೂರ್ತಿ ಗಣಮಧ್ಯೇಯ. ತನ್ನ 8 ಮೂರ್ತಿಗಳ ಮಧ್ಯದಲ್ಲಿ ಇದ್ದಾನೆ. ಮೂರ್ತಯೋಷ್ಟು ಅವಿದ್ಯೇಯ ಚಕ್ರಶಂಗ ವರಾಭಯೈ, ವಿಶ್ವನು ಚಕ್ರಶಂಖ ಹಿಡಿದಿದ್ದಾನೆ, ಎಲ್ಲರೂ ಚಕ್ರಶಂಖ ಹಿಡಿದಿದ್ದಾರೆ, ಎಲ್ಲರ ಕೈಯಲ್ಲಿ ವರಾಭಯ ಮುದ್ರೆ ಇದೆ, ಗದಾಪದ್ಮ ಇಲ್ಲ. 8 ಜನರು, ಆ 8 ಜನರ ಮಧ್ಯ ನಾರಾಯಣ ನಿಂತಿದ್ದಾನೆ, ಚಕ್ರಶಂಖ ಗದಾಪದ್ಮ ಹಿಡಿದಿದ್ದಾನೆ. ಕೃಷ್ಣ ಹೇಳ್ತಾನೆ, ಅಷ್ಟಾಕ್ಷರದ ಮಾಧ್ಯಮದಲ್ಲಿ ಈ 8 ದಳಗಳ ಪದ್ಮದಲ್ಲಿ ನನ್ನ ಪೂಜೆ ಮಾಡು, ನನಗೆ ಅರ್ಚನೆ, ಅರ್ಘ್ಯ ಬಾಧ್ಯ ಆಚಮನ ಮಧ್ವರ್ಗಗಳನ್ನು ತಟ್ಟೆಗೆ ಕೊಡುವುದು ಮೊದಲ ಉಪಚಾರಗಳನ್ನು, ಆನಂತರ ವಸ್ತ್ರಂ ಸಮರ್ಪಯಾಮಿ ವಿಭೂಷಣಂ ಉಪವೀತಂ ಆಸನಂ ಗಂಧಂ ಪುಷ್ಪ ಮೇಳತ ಮತ್ತೆ ನಾಮಮಂತ್ರಗಳಿಂದ ಅರ್ಚನೆ, ಧೂಪದೀಪ ನೈವೇದ್ಯ ಎಲ್ಲ ಅಲ್ಲೇ, ಮತ್ತೆ ಪೂಜೆ ಮುಗಿದ ನಂತರ ಒರೆಸಿ ಹೋಗುದು, ಅದೊಂದು ಹಾಳೆ ತೆಗೆಯುದು. ಅದು ಬೇಡ ಅಂತಾದ್ರೆ ಇವತ್ತು ಆಗಿ ಇರಬೇಕು ಚಂದ ಕಂಡ್ರೆ,
ಎಂಟು ದೀಪ ಹೊತ್ತಿಸುವುದು, ಚಂದ ಮಾಡಿ ತುಪ್ಪದ್ದು ಸುತ್ತಲೂ, ಹೆಚ್ಚು ಬೇಡ. ಆರತಿಗಳು 108 ಬೇಡ. ದೀಪ ಶುದ್ಧವಾದ ದನದ ತುಪ್ಪದಿಂದ ಎಂಟು ದೀಪಗಳು, ಇಲ್ಲಾದ್ರೆ 4 ಎಣ್ಣೆದು 4 ತುಪ್ಪದ್ದು. ತಟ್ಟೆಗಳು ಹಾಗೆ ಒಂದು 4 ಬೆಳ್ಳಿದ್ದು 4 ಚಿನ್ನದ್ದು, ಇಲ್ಲಾದ್ರೆ ಒಂದೊಂದಾದ್ರೂ ಕೊನೆಗೆ ಚಿನ್ನದ್ದು ಬೆಳ್ಳಿದ್ದು, ಮತ್ತೆ ಉಳಿದದ್ದು ಲೋಹಗಳದ್ದು, ಪಂಚಲೋಹಗಳದ್ದು. ಹೀಗೆ ಪೂರ್ವೋತ್ತರಕ್ಕೆ ಬೆಳಕು ಬರುವಂತೆ, ತುದಿ ಬರುವಂತೆ ಹತ್ತಿಸಿಡುವಂಥದ್ದು. ಎಂಟು ನಮಸ್ಕಾರ ಮಾಡಲಿಕ್ಕೆ, ಅರ್ಚನೆ ಮಾಡಲಿಕ್ಕೆ. ಕೃಷ್ಣ ಹೇಳ್ತಾನೆ, ಅಥವಾ ದ್ವಾದಶಾಕ್ಷರೈಹಿ. ಅದೆಂತದ್ದು ಮಾರಾಯ, ನೀನು ನಾರಾಯಣ ಮಂತ್ರವನ್ನು ಹೇಳ್ತಾ ಇದ್ದಿ, ನಿನ್ನ ಪೂಜೆ ಹೇಳ್ತಿ, ಆಯ್ತು ನೀನು ದ್ವಾದಶಾಕ್ಷರದಲ್ಲಿ ಮಾಡು. ನಮೋ ಭಗವತೆ ವಾಸುದೇವಾಯ ಅಂತ ಪ್ರಣವ ಸೇರಿ ಉಂಟಲ್ಲ, ಅದೀಗ ವಾಸುದೇವ ಇದ್ದಾನಲ್ಲ ಮಂತ್ರದಲ್ಲಿ, ವಾಸುದೇವ ಅಂದ್ರೆ ವಸುದೇವರ ಮಗ ನಾನೇ ಅಲ್ವ. ಆಯ್ತಲ್ಲ, ನಿಮಗೆ ಕನ್ಫ್ಯೂಸ್ ಆಗಿದಾದ್ರೆ, ಅಷ್ಟಾಕ್ಷರದಲ್ಲಿ ನಾರಾಯಣ ಉಂಟು, ಕೃಷ್ಣನನ್ನು ನಾರಾಯಣ ಅಂತೇಳಿ ಪೂಜೆ ಮಾಡುತ್ತಾ ಕೆಲವರಿಗೆ ಅದು ಪುಳ್ಚಟ್ ಆಗುದಿಲ್ಲ. ಕೃಷ್ಣನನ್ನು ನಾರಾಯಣ ಅಂತ ಕರೀಲಿಕ್ಕೆ ನಾನೀಗ ದೇವರು ದೇವರು ಹೇಳುವ ಮೂಲಕ ಹೆಚ್ಚಿನವರಿಗೆಲ್ಲ ತೊಂದರೆ ಆಗ್ತಾ ಉಂಟು. ಅದೆಂತ ಅವನು ಹೇಳುದು ಅಂತ, ಕೃಷ್ಣ ಅಂತ ಹೇಳುವುದನ್ನು ದೇವರು ಹೇಳ್ತಾರಲ್ಲ, ಮತ್ತೇನು ಹೇಳುವ, ದೇವರು ಪೂಜೆ ಮಾಡ್ಲಿಕ್ಕೆ ಕೂತಾಗ ಅವರು ದೇವರೇ ಆಗಿಬಿಡುದಿಲ್ಲ ನಮಗೆ. ಹಾಗಾಗಿ ಕೃಷ್ಣ ಹೇಳ್ತಾನೆ, ನಿನಗೆ ಅಷ್ಟಾಕ್ಷರದಲ್ಲಿ ಪೂಜೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತಾದ್ರೆ, ನಾನು ಕಾಣುವುದಿಲ್ಲ ಅಂತ ಅನಿಸಿಕೊಂಡ್ರೆ, ದ್ವಾದಶಾಕ್ಷರಿಗರೇ ನಮೋ ಭಗವತೆ ವಾಸುದೇವಾಯ ಅಂತ, ನಾನೇ ವಾಸುದೇವ, ವಾಸುದೇವರ ಮಗ ಅಲ್ಲಿದ್ದೇನಲ್ಲ. ಅಚ್ಚವರ್ಣ ಅಭಯವರಕರ, ವಾಸುದೇವನ ಚಿಂತನೆ ಆದರೆ ಅದು ವಿಚಿತ್ರ ಬೇರೆ, ಅದು ವಿಶ್ವಾದಿಗಳಂತೆ ಅಭಯವರಕ. ಅದರಲ್ಲಿ ಚಕ್ರಶಂಖ ಉಂಟು, ವಾಸುದೇವನ ರೂಪದ ಅನುಸಂಧಾನಗಳು ಬೇರೆ, ಲಕ್ಷ್ಮೀ ವಾಸುದೇವ. ಈ ಬಾರಿ ಈಗಾಗ ಅನೇಕ ಕೃಷ್ಣಾಷ್ಟಮಿಗಳಿಂದ ಎಲ್ಲ ಕೃಷ್ಣ ಮಂತ್ರಗಳು ಅಂತ ಸುವರ್ಣದಲ್ಲಿ ಕೊಡ್ತಾ ಇದ್ದೇನೆ, ಅದರಲ್ಲಿ ಈ ಮಂತ್ರಗಳೆಲ್ಲ ಇಣುಕಿವೆ, ಬೇಕಾದಷ್ಟು ಬಂದಿವೆ ಲಕ್ಷ್ಮೀ ವಾಸುದೇವ ಮಂತ್ರಗಳೆಲ್ಲ. ಇದರಿಂದ ಪೂಜೆ ಮಾಡು ನನ್ನನ್ನು, ವಾಸುದೇವ ಮಂತ್ರದಿಂದ ಮಾಡು, 12 ಅಕ್ಷರದಿಂದ, ದಳ ಎಂಟೆ ಸುತ್ತ ಅವನೇ ಇದ್ದಾನೆ. ವಾಸುದೇವ ದ್ವಾದಶಾಕ್ಷರಕ್ಕೆ ಕೇಶವಾದಿಗಳು 12 ಜನ, ಕೇಶವನಾರಾಯಣ ಮಾಧವಗೋ ಇದ್ದ, ವಿಷ್ಣು ಮಧುಸೂದನ ತ್ರಿವಿಕ್ರಮಾಮನ ಶ್ರೀಧರ ಶೇಷ ಪದ್ಮನಾಭ ದಾಮೋದರ ಇವರೆಲ್ಲ ಹಾಗೆ ಇದ್ದಾರೆ. ಚಕ್ರಶಂಖ ಗದಾವದ್ಮ ದರಾಹ ಚಿಂತ್ಯಾಷ್ಟ ಮೂರ್ತಯ ಇವರೆಲ್ಲ ಚತುರ್ವಿಂಶತಿ ಮೂರ್ತಯ, 24 ಮೂರ್ತಿಗಳು ನೇರವನೆ ಚಕ್ರಶಂಖ ಗದಾವದ್ಮದರರು. ಆದ್ರೆ ಆಚೀಚಾಚೀಚೆ ತಿರುಗಿಸಿದ್ದಾರೆ, ಚಕ್ರಶಂಖ ಗದಾವದ್ಮ ಒಂದೇ ನಮನೆ ಇಲ್ಲ ಒಬ್ಬೊಬ್ಬರ ಕೈಯಲ್ಲಿ. ಮತ್ತೆ ನೋಡುವಾಗ ಮೂಲ ರೂಪದ ಹಾಗೆ ಎಲ್ಲ ಕಾಣ್ತಾರೆ, ಬಣ್ಣಗಳು ಉಂಟು ಅವರಿಗಿಲ್ಲ ಅಲ್ಲ. ಹೀಗೆ ನನ್ನನ್ನು 12 ಅಕ್ಷರದಿಂದಲೂ ಪೂಜೆ ಮಾಡು. ವೈದಿಕೇಹಿ ಆದ ಮಂತ್ರ ಇಷ್ಟ, ಈ ನಾಮಮಂತ್ರಗಳೇ ಆಗಬೇಕು ಅಂತಿಲ್ಲ, ತಂತ್ರ ಮಂತ್ರಗಳೇ ಆಗಬೇಕು ಅಂತಿಲ್ಲ, ಆಗಮಂತ್ರಗಳೆಂತಲ್ಲ, ವೇದ ಮಂತ್ರಗಳು ಆಗ್ತವೆ ನನಗೆ ಅಂತಾನೆ ದೇವರು. ವೇದ ಮಂತ್ರಗಳನ್ನು ಮಾಡು, ವೇದ ಮಂತ್ರಗಳಲ್ಲಿ ಹೇಳು, ವಿಷ್ಣುವನ್ನು ಗಂಭೀರ್ಯಾಣಿ ಅಥವಾ ದೇವಾವಂತನ ಅಂತ ವಿಷ್ಣು ಸೂಕ್ತ ಮಂತ್ರಗಳಿವೆ ವೇದ ಮಂತ್ರಗಳು, ಕೃಷ್ಣನ್ನಿಯಾನಮಂತ ಕೃಷ್ಣ ಮಂತ್ರಗಳಿವೆ, ಇದರಿಂದ ಮಾಡು ನೀನು. ಅಥವಾ ಮಮ ಸೂಕ್ತೇನ ವಾಪನ, ಅದು ನನ್ನ ಸೂಕ್ತ ಉಂಟಲ್ಲ, ನನ್ನ ಸೂಕ್ತ ಅಂದ್ರೆ ಪುರುಷ ಸೂಕ್ತ ನೋಡಿ, ಮತ್ತಂದ್ರೆ ಅವನು ಹೇಳುದು ಶಾಸ್ತ್ರ ಶೀರ್ಷ ಪುರುಷ ಅಂತ, ನನ್ನ ಸೂಕ್ತದಿಂದ ಮಾಡಯ್ಯ, ಕೃಷ್ಣ ಸೂಕ್ತ ವಿಷ್ಣು ಸೂಕ್ತ ಇದೆಲ್ಲ ದೇವರದ್ದೇ ಸೂಕ್ತ. ಅಸ್ಯ ವಾಮಸ್ಯ ಫಲಿತಸ್ಯ ಓತು ಅದು ಅಸ್ಯ ವಾಮೀಯ ಸೂಕ್ತ, ಏಮಾ ವಿಶ್ವ ಭುವನಾನಿ ಭುವನ ಸೂಕ್ತ, ಹಿರಣ್ಯಗರ್ಭ ಹಿರಣ್ಯಗರ್ಭ ಸೂಕ್ತ, ಇವೆಲ್ಲ ದೇವರದ್ದೇ ವೈಭವವನ್ನು ಹೇಳುವ, ಜಗತ್ತಿನ ಸಂಭ್ರಮವನ್ನು ಹೇಳತಕ್ಕ ಸೂಕ್ತಗಳು. ಪಂಚಸೂಕ್ತಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಆಚಾರ್ಯ ಮಂತ್ರ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ವೇದ ಮಂತ್ರಗಳಿಂದಲೂ ನನ್ನನ್ನು ಆರಾಧನೆ ಮಾಡಲಿಕ್ಕೆ ಬರ್ತದೆ, ನನ್ನದೇ ಸೂಕ್ತಗಳಲ್ಲಿವೆ 16 ಉಪಚಾರ, ಅದರಲ್ಲೇ ಕೊಡ್ಲಿಕ್ಕಾಗುತ್ತೆ 16 ಮಂತ್ರಗಳಿಂದ. ಹೀಗೆ ನನ್ನನ್ನು ಪೂಜೆ ಮಾಡಲಿಕ್ಕೆ ಬಹಳ ಸುಂದರವಾಗಿ ನೆಲದಲ್ಲಿಯೇ ಪದ್ಮಮಂಡಲ ಮಾಡಿಕೊಂಡು ನಡೆಸಲಿಕ್ಕೆ ಆಗುತ್ತೆ ಅಂತ ಸುಲಭ ಸಾಧ್ಯವಾದ, ಪ್ರತಿಯೊಬ್ಬರೂ ಮಾಡಲೇಬೇಕಾದ್ರೆ ಮಾಡಲು ಆಗುವ ಸಂಭ್ರಮವನ್ನು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಪೂಜೆ ಮಾಡಲಿಕ್ಕೆ ಬಂದು ತೀರ್ಥ ಸಿಗಲಿಲ್ಲ ಮಾತ್ರ, ತಣ್ಣಿಲಕ್ಕೆ ತೀರ್ಥ ಹಾಕಿ ತೆಗಲಿಕ್ಕೆ ಆಗ್ತದೆ, ನಕ್ಕುವುದ ಮತ್ತೆ ನಾವಲ್ಲಿ ನೀರು ಹಾಕಿ ಚೆಲ್ಲಿ ಆಗೋದಿಲ್ಲ. ಆದ್ರೆ ನೀರು ಹಾಕಿಕೊಂಡು ಅಭಿಷೇಕ ಮಾಡಿ ತೀರ್ಥ ಮಾಡಿಕೊಂಡು ದೇವರ ಪೂಜೆ ಮಾಡಲಿಕ್ಕೆ, ಎಲ್ಲ ಉಪಚಾರಗಳನ್ನು ನೈಜವಾಗಿ ಕೊಡ್ಲಿಕ್ಕೆ ಮಾಡ್ಲಿಕ್ಕೆ, ಇಲ್ಲಿ ಎಲ್ಲ ಅರ್ಕೆ ಪಾತ್ಯ ಎಲ್ಲ ಸಂಡಿಲಕ್ಕಾಗುವ ಎಂತ ಮಾಡು, ಸುಮ್ಮನೆ ತಟ್ಟೆ ಆಗ್ಲಿ ಕೇಳಿದ್ರಿ ನೀವೇ, ಅದು ಸಂಡಿಲಕ್ಕಾಗುವ ಆಗುವ ಇಲ್ಲ, ಅದು ಬ್ರೇಕ್ ಆಗುತ್ತೆ. ಮತ್ತೆ ಕೆಲವರು ಸಂಡಿನ ಮಾಲಿ ಅರ್ಚನೆಯಲ್ಲಿ ಮಾಡುವುದಿಲ್ಲ, ಯಾಕೆಂದ್ರೆ ಎಲ್ಲಿ ಅದ್ರ ಗೆರೆ ಮುರಿದ್ರೆ ಅಂತೇಳಿ ಪದ್ಮವಾಗಿ ಕಾಣ್ಬೇಕು, ಅದು ಬದಿಗೆ ಆಗುದು, ಅದು ತಪ್ಪು. ಕೃಷ್ಣನಲ್ಲಿ ಹೇಳ್ತಾನೆ ಪದ್ಮ ಮಾಡು, ಅದಕ್ಕೆ ಅರ್ಚನೆ ಮಾಡು ಅಂತ ಹೇಳ್ತಾನೆ ದೇವರು, ಅದೆಲ್ಲ ಸ್ಟ್ರೋಕ್ ಆಗುವುದಿಲ್ಲ, ದೇವರಲ್ಲೇ ಇರುತ್ತದೆ, ಹಾಕಿದಾಗಲೇ ದೇವರ ಸನ್ನಿಧಾನ ಬರುತ್ತೆ. ಹಾಗಾಗಿ ಅಷ್ಟ ದಳಿಗಳಿಗೆ ವಿಶ್ವಾಯ ನಮಃ ದೇವಸಾಯ ನಮಃ ಅಂತ ಹಾಕಿಕೊಂಡು ಪೂಜೆ ಮಾಡಿಕೊಂಡು ಮಧ್ಯೆ ನಾರಾಯಣಾಯ ನಮಃ ಲಕ್ಷ್ಮೀ ನಾರಾಯಣನನ್ನು ಪೂಜೆ ಮಾಡುತ್ತಾ ಉಪಾಸನೆ ಕೈಬೇಕು, ಧೂಪದೀಪ ನೈವೇದ್ಯಾದಿಗಳನ್ನೆಲ್ಲ ಅಲ್ಲೇ ಸಮರ್ಪಣೆ ಮಾಡಲಿಕ್ಕೆ.
ಹೀಗಾಗಿ ಒಂದೊಮ್ಮೆ ಉಪಾಸನೆಯನ್ನು ಸ್ಪಷ್ಟವಾಗಿ ಅರ್ಘ್ಯಾದಿಗಳನ್ನು ನೇರವಾಗಿ ಕೊಡುವಂತೆ ಸ್ನಾನ ಡೈರೆಕ್ಟ್ ಮಾಡುವಂತೆ ಬೇಕಾದರೆ ಸ್ಥಾಪಿತವಾದ ಪ್ರತಿಮೆಗೆ ಹೋಗ್ಬೇಕು, ನಾವು ಗಟ್ಟಿ ಪ್ರತಿಮೆಗೆ ಬರಬೇಕೀಗ. ಶೈಲಿ ದಾರುಮಯಿ ಲೋಹಿ ಲೇಪ್ಯ ಲೇಖ್ಯಾಚ ಸೈತ್ಯದಿ ಮನೋಮಯಿ ಮಣಿಮಯಿ ಪ್ರತಿಮಾಷ್ಟ ವಿಧಾಸ್ವದಾದ ಉದ್ದವನ್ನು ಹೇಳಿದ್ದನ್ನು ಕೇಳಲಿಕ್ಕೆ ಬೇಕು ನಾನು. ಹಾಗಾಗಿ ಇನ್ನು ಸ್ಥಾಪಿತ ಪ್ರತಿಮೆಯ ಬಗ್ಗೆ ಪೂಜೆಯ ವಿಧಾನಗಳ ಬಗ್ಗೆ ಕೃಷ್ಣ ಇವೊಂದು ಕೇಳಿದ್ದಾನೆ ಧರ್ಮರಾಜ. ಎರಡು ಮಾರ್ಗಗಳನ್ನು ಇಟ್ಟುಕೊಂಡು ಹೇಳಿದ್ದ, ವೈಖಾನಸ ಮತ್ತು ಪಂಚರಾತ್ರ ಅಂತ. ಹಾಗಾಗಿ ಇವೆಲ್ಲ ವಾಸ್ತವವಾಗಿ ಪಂಚರಾತ್ರಗಳು ಅಂದ್ರೆ ಪಂಚರಾತ್ರಸ್ಯ ಕೃಷ್ಣಸ್ಯ ಭಕ್ತ ನಾರಾಯಣ ಸ್ವಯಂ ಅಂತ. ಪೂಜಾ ಪದ್ಧತಿಗಳ ಬಗ್ಗೆ ದೇವರೇ ಹೇಳಿರತಕ್ಕ ಸಂಹಿತೆ ಅದು. ಎಷ್ಟು ದೊಡ್ಡ ದೊಡ್ಡ ಕೇಳಿದ್ರೆ ಶತಕೋಟೆಯ ಪಂಚರಾತ್ರ, 100 ಕೋಟಿ ಶ್ಲೋಕದ್ದು ಪೂಜೆ ಬಗ್ಗೆ. ಪೂಜೆ ಅಂದ್ರೆ ದೇವಸ್ಥಾನ, ಅದರ ಬಿಲ್ಡಿಂಗ್ ಸ್ಟ್ರಕ್ಚರು, ಆಯವ್ಯಯಗಳು, ವ್ಯವಸ್ಥೆಗಳು, ಉದ್ದ ಅಗಲಗಳು, ಕಿರೀಟ, ಅದರದ್ದು ಮೇಲಿನ ಟಾಬು, ಗೋಪುರ, ಉತ್ಸವ ಸಂಬಂಧಪಟ್ಟ ಮಾತುಗಳು, ಮಂತ್ರಗಳು, ಯಬೋ ಸಾವಿರಗಟ್ಟಲೆ ಕಲಶದಲ್ಲಿ ಹಾಕಬೇಕಾದ ಪದಾರ್ಥಗಳು, ಅದನ್ನು ಹೇಳತಕ್ಕ ಮಂತ್ರಗಳು, ವಿನಿಯೋಗದ ಕ್ರಮಗಳು, ಪ್ರತಿಷ್ಠೆ, ಪುನಃ ಪ್ರತಿಷ್ಠೆ, ಜೀರ್ಣೋದ್ಧಾರ, ಉತ್ಪಾತ. ಉತ್ಪಾತ ಅಂದ್ರೆ ಎಲ್ಲಿಯಾದರೂ ಸಿಡಿಲು ಬಡಿಯಿತು, ಒಳಗೆ ಎಲ್ಲಿಯಾದ್ರೂ ಮೃತಿ ಆಯಿತು, ಅದು ಹೇಳದೆ ಕೇಳದೆ ಏನೋ ತಪ್ಪು ಯಾರು ಒಳಗೆ ಬಂದ್ರು, ಕಳ್ಳತನ ಆಯಿತು, ಇವಕ್ಕೆಲ್ಲ ಶಾಂತಿ, ವ್ಯವಸ್ಥೆ. ಮತ್ತೆ ಪ್ರತಿ ವರ್ಷದಲ್ಲಿ ವಿಶೇಷ ದಿನಗಳು, ಕೃಷ್ಣ ಜನ್ಮೋತ್ಸವ, ರಕ್ಷಾಬಂಧನ, ಇವೆಲ್ಲ ಹೇಳಲಿಕ್ಕೆ ಉಂಟು. ಅದಕ್ಕೆ ಬೇಕಾಗಿರೋದಕ್ಕೆ ಪದ್ಧತಿಗಳನ್ನು ತಿಳಿಸಬೇಕು. ಮುಗಿಯಲಾರದಷ್ಟು ಕ್ರಮಗಳ ಬಗ್ಗೆ ಹೇಳುವಂಥದ್ದು ಪಂಚರಾತ್ರ. ಕೇವಲ ಭಗವಂತನ ವಿಶೇಷಗಳು, ಅವನ ವಿಷಯ, ಚಿಂತನೆ, ಮಂತ್ರ, ಸಮಾಚಾರ, ರೂಪಗಳು, ಆಯುಧಗಳು, ಆಯುಧಗಳು ದೇವತೆಗಳು, ದೇವತೆಗಳ ಲಕ್ಷಣಗಳು, ಪರಿವಾರಗಳು, ಪರಿವಾರದವರ ಬಣ್ಣನೆ, ಉತ್ಸವ ವಾದ್ಯ ವಿಶೇಷಗಳು, ವಾದ್ಯವೃಂದದವರು, ಅದರ ಸಂಸ್ಕಾರಗಳು, ಬಲಿಕರ್ಮ, ಬಲಿಯಲ್ಲಿ ಬೇಕಾದ ನೃತ್ಯಗಳು, ಆ ನೃತ್ಯಕ್ಕೆ ಸಂಬಂಧಪಟ್ಟ ತಾಳಗಳು, ಹೀಗೆ ಬಹಳ ಅದ್ಭುತವಾದ 100 ಕೋಟಿ ಶ್ಲೋಕಗಳ ಪಂಚರಾತ್ರ. ಅದರಂತೆ ವೈಖಾನಸ ಆಗಮ ಬೇರೆ ಇದು ಪಂಚರಾತ್ರ ಆಗಮದಾಗಿ, ಇನ್ನು ರೌದ್ರಾಗಮಗಳು ಬೇರೆ ಇವೆ, ಶಿವಪೂಜೆ ಪದ್ಧತಿಗಳು, ಅದರ ಬಗ್ಗೆ ಹೇಳಲಿಕ್ಕೆ ಹೋಗಲಿಲ್ಲ ಕೃಷ್ಣ. ಈಗ ವೈಖಾನಸ ಅಂದ್ರೆ ಬ್ರಹ್ಮದೇವರು ಎತ್ತಿಕೊಂಡಂತ ಪದ್ಧತಿ, ಅದು ವ್ಯವಸ್ಥೆ ತಂದದ್ದು. ಹಾಗಾಗಿ ಇದೆರಡನ್ನು ಧರ್ಮರಾಜ ಕೇಳಿದ್ದ. ಹಾಗಾಗಿ ಇವರು ಏನೇನು ಪೂಜೆ ಮಾಡ್ತಾರೆ ಹೇಗೆ ಅಂತ ಕೇಳಿದ್ದ. ಟೋಟಲಿ ಒಂದು ರೆಫರೆನ್ಸ್ ಕೊಡಲಿಕ್ಕೆ ಕೃಷ್ಣ ಉಂಟೆ ಉಂಟು. ಹಾಗಾಗಿ ಮುಂದಿನ ತನ್ನ ಚಿಂತನೆಯನ್ನು ತನ್ನ ಪೂಜೆಯ ವಿಶೇಷ ಪದ್ಧತಿಗಳ ಬಗ್ಗೆ, ಇವತ್ತಿನ ತಂತ್ರಾಗಮಗಳು ಅಂತ ನಾವೇನು ಹೇಳ್ತೇವೆ ದೇವಸ್ಥಾನಗಳಲ್ಲಿ, ಆ ನೆಲೆಯಲ್ಲಿನ ಸೂಕ್ಷ್ಮ ಮಾತುಗಳನ್ನು ಕೃಷ್ಣ, ಯಾಕೆಂದ್ರೆ 100 ಕೋಟಿಯ ಪಂಚರಾತ್ರಿಯಲ್ಲೇ ತೆರೆಯುವುದು ಕಷ್ಟ, ಅಥವಾ ಅದರ 100 ಸಮಿತಿಗಳನ್ನು ಅರಗಿಸಿಕೊಂಡು ಹೇಳುವುದಿಲ್ಲ ಅಂದ್ರೆ ಜಾಸ್ತಿ. ನಾನೇನು ನೋಡಿಕೊಳ್ಳಿ 50 ಸಮಿತಿಗಳ ಬಗ್ಗೆ ಹೋಗಿದ್ದೇನಾದರೂ, ಅದು ನನ್ನ ತಂತ್ರ ಸಮೀಕ್ಷೆಯ ದೊಡ್ಡ ಸಂಗತಿಯಾಗಿದೆ ಆಚಾರ್ಯರ ಗೆರೆಗಳಿಗೆ ವಿಶೇಷವಾದ ಚಿಂತನೆಯಲ್ಲಿ. ಹೀಗಾಗಿ ಇಲ್ಲಿ ಕೃಷ್ಣನ ಮಾತಿನಲ್ಲಿ ಬರತಕ್ಕಂತಹ ಸ್ವಾರಸ್ಯಗಳ ಬಗ್ಗೆ ನಾವು ಅನುಸಂಧಾನಕ್ಕೆ ತರುವ. ಮತ್ತೆ ವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.